ॐ नमो भगवती ललिता जगदादिस्वरूपिणी जगद्वन्द्वे स्थिते देवी भक्तानुग्रहकारिणी भगवती शाश्वती माता सर्वाभीष्ट प्रदायिनी नमस्ते देवी ललिता शाश्वती परमेश्वरी Please be seated. ಮಹನೀಯರೇ, ಇವತ್ತಿನ ಚರ್ಚೆಯ ವಿಷಯ ತುಂಬಾ ಟಾಪ್ ಸೀಕ್ರೆಟ್ ವಿಷಯ ಅನ್ನೋದು. ವಾಡಿಕೆಯಂತೆ ಈ ತುರ್ತು ಸಭೆಗೆ ಹಾಜರಿರ್ತಕ್ಕಂತಹ ಸದಸ್ಯರನ್ನ ನಾನು ಹೆಸರಿಸಬೇಕಾಗಿದೆ. ಗೃಹಮಂತ್ರಿಗಳಿದ್ದಾರೆ, ಕ್ಯಾಬಿನೆಟ್ ಕಾರ್ಯದರ್ಶಿಗಳಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಜನರಲ್ರವರಿದ್ದಾರೆ, ಗೂಢಚರ್ಯ ವಿಭಾಗದವರಿದ್ದಾರೆ, ಕೇಂದ್ರ ಮೀಸಲು ಪಡೆಯ ಮುಖ್ಯಸ್ಥರಿದ್ದಾರೆ, ರಿಸರ್ಚ್ ಅನಾಲಿಸಿಸ್ ವಿಂಗ್ನ ಮುಖ್ಯಸ್ಥರಿದ್ದಾರೆ. ನಾವು ಈ ತುರ್ತು ಸಭೆಯಲ್ಲಿ ಏನು ತೀರ್ಮಾನವನ್ನು ತಗೋತೀವಿ ಅದನ್ನು ಐಬಿ ಜನರಲ್ ಮಹೇಶ್ ಶರ್ಮಾ ಅವರಿಗೆ ವಹಿಸಿ ಅವರಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟು ವಿಷಯವನ್ನು ಮಂಡಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ಈ ಪೇಪರ್ಸ್ನ ಈಗಾಗಲೇ ನೀವು ನೋಡಿದ್ದೀರಾ, ಪರೀಕ್ಷೆ ಮಾಡಿದ್ದೀರಾ? ಇದು ತುಂಬಾ ಟಾಪ್ ಸೀಕ್ರೆಟ್ ವಿಷಯ ಅಂತ ಸಿಬಿಐ ಡೈರೆಕ್ಟರ್ ಭರತ್ ಚಂದ್ರ ಅವರು ನಿಮ್ಗೆ ಹೇಳಿದ್ದಾರೆ. ಇದನ್ನ ನಾನು
ಮಹೇಶ್ ಶರ್ಮಾ ಅವ್ರಿಗೆ ಕೊಡ್ತಾ ಇದ್ದೀನಿ. ತಾವು ಇದನ್ನು ಚೆನ್ನಾಗಿ ಪರಿಶೀಲಿಸಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇದರಲ್ಲಿ ನಮ್ಮ ದೇಶದ ಭದ್ರತಾ ವ್ಯವಸ್ಥೆಯೇ ಅಡಗಿದೆ. ಹೊರಗಿನಿಂದ ನಮ್ಮ ರಕ್ಷಣಾ ವ್ಯವಸ್ಥೆಗೆ ನಾವು ಏನೇನು ಸಹಾಯ ಪಡ್ಕೋಬೋದು, ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಇದರಲ್ಲಿದೆ. ಆದ್ದರಿಂದ ಈ ವಿಷಯ ತುಂಬ ಟಾಪ್ ಸೀಕ್ರೆಟ್. ಇಲ್ಲಿಗೆ ಇವತ್ತಿನ ಮೀಟಿಂಗ್ ಬರ್ಖಾಸ್ತಾಯಿತು. ಫೋಟೋ ತೆಗೆದು ಮುಗಿಸಿ. ಹರಿ ಹರಿ ಕಮಾಮ್.
Who are you? Akhilesh, special CBI agent. CBI agent? CBI agent? ಎಷ್ಟು ಧೈರ್ಯ ನಿನಗೆ? ನಾನು ಯಾರು ಗೊತ್ತ ನಿನಗೆ? ಸರ್ಕಾರದಲ್ಲಿ ನನಗೆ ಎಷ್ಟು ಪವರ್ ಇದೆ ಅಂತ ಗೊತ್ತ ನಿನಗೆ? ಪೊಲೀಸು ಸಿಬಿಐ ಮಾಡಿದವರು ನಾವು, ನನ್ ಕೈ ಬೇಡಿ ಆಗ್ತೀಯಾ? ಕಮಿಯರ್, ಓಪನ್ ದಿಸ್, ಓಪನ್ ದಿಸ್, ಇಲ್ಲದೆ ತುಂಬಾ ತೊಂದರೆ ಸಿಕ್ಕಾಕೊಂಡ್ಬಿಡ್ತೀಯಾ. ಶಟ್ ಅಪ್. ಏಯ್, ಅಧಿಕಾರ ಇರೋದು ನಮ್ ಕೈಯಲ್ಲಿ, ನಿಮ್ ಕೈಯಲ್ಲಿ ಏನೂ ಇಲ್ಲ. ನಾವ್ ಹೇಳಿದ್ರೆ ನೀವ್ ಕೇಳ್ಬೇಕು. ಐ ವಿಲ್ ಟಾಕ್ ಟು ಯುವರ್ ಬಾಸ್. ಕಮಾನ್, ಫೋನ್ ಮಾಡು. ಇಲ್ದಿದ್ರೆ ನಿನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ, ನಿಮ್ ಡೈರೆಕ್ಟ್ ನ ಡಿಸ್ಮಿಸ್ ಮಾಡ್ತೀನಿ, ನಿಮ್ ಡಿಪಾರ್ಟ್ಮೆಂಟ್ ಮುಚ್ಚಿಸ್ಬಿಡ್ತೀನಿ. ಸರ್ಕಾರದಲ್ಲಿ ನನ್ನ ಬಾತ್ ಏನ್ ಬೇರೆ ಇದೆ ಅಂತ ನಿನಗೆ ಗೊತ್ತಿಲ್ಲ. ಕಮಾನ್, ಕ್ವಿಕ್ ಕ್ವಿಕ್, ಓಪನ್ ದಿಸ್ ಹ್ಯಾಂಡ್ ಕಫ್. ಮಹೇಶ್ ಶರ್ಮಾ, ಈ ದೇಶದ ಟಾಪ್ ಲೆವೆಲ್ ಆಫೀಸರ್, ನೀವು ಸರ್ಕಾರದ ಬೆನ್ನೆಲುಬು. ನೀವು ಸರ್ಕಾರ ಅಂದ್ರೆ ನೀವು, ನೀವು ಅಂದ್ರೆ ಸರ್ಕಾರ ಅಲ್ವಾ? ಎಸ್, ಅಂಡರ್ಸ್ಟ್ಯಾಂಡ್ ದಟ್ ಯು ಬ್ಲಡಿ ಫುಲ್. ಬ್ಲಡಿ ಫುಲ್ ನೀನು? ಏನಂತ ತಿಳ್ಕೊಂಡಿದ್ಯ ದೇಶವನ್ನ? ಏನಂತ ತಿಳ್ಕೊಂಡಿದ್ಯ ನಾಡಿನ ಜನರನ್ನ? ನಿಮ್ಗೆ ಅಧಿಕಾರ ಕೊಟ್ಟಿರೋದು ಜನರನ್ನ ನಾಡನ್ನ ಕಾಪಾಡೋದಕ್ಕೆ, ಲೂಟಿ ದರೋಡ ಮಾಡೋದಕ್ಕಲ್ಲ. ಚಂಡಾಳ್ರ ನಾವ ಮೂರ್ಖರು? ಮೂರ್ಖರು ನಾವಲ್ಲ, ನಿಮ್ಮಂತ ವಿಷಜಂತುಗಳು. ನಿಮ್ಮಂತವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಕರ್ಕೊಂಡು ಹೋಗಿ ತಪ್ಪು, ರಸ್ತೆ ರಸ್ತೆಯಲ್ಲಿ ಬೀದಿ ನಾಯಿ ಬರ್ದಾಗ ಬಿಡಬೇಕು, ನೇರ ಹಾಕ್ಬೇಕು. ಫೋನ್ ಬಂದಿರೋದು ನನಗಲ್ಲ, ನಿನಗೆ. ಅಖಿಲೇಶ್, ಈಗ ನೀನು ನಾವ್ ಹೇಳ್ದ ಕೇಳದೆ ಹೋದ್ರೆ ನಿಮ್ಮಪ್ಪ ಇಲ್ಲೇ ಸತ್ತು ಬೀಳ್ತಾನೆ. ನಮ್ ತಂದೆ ಏನಾದ್ರು ಮಾಡಿದ್ರೆ ಆಲ್ ಕಿಲ್ ಯು ಬಾಸ್ಟರ್ಡ್. ಮಹೇಶ್ ಶರ್ಮಾನ ಬಿಟ್ಬಿಡು. ಅಖಿಲೇಶ್ ಹೆದರ್ಬೇಡ ಮಗು, ಅಖಿಲೇಶ್ ಹೆದರ್ಬೇಡ. ಅಪ್ಪ, ಅಖಿಲೇಶ್, ಈ ಚಂಡಾಲ ಯಾರು ಗೊತ್ತಾ? ಅಖಿಲೇಶ್, ಈ ಚಂಡಾಲ ಯಾರು ಗೊತ್ತಾ? ಅಪ್ಪ, ಅಪ್ಪ, ನನ್ನ ಗುಂಡ ಹಾರಿಸ್ತವನು ಕೇಶವಾನಿ, ಅವನ್ ಮಾತ್ರ ಬಿಡ್ಕೊಡ್ದು, ಅವನ್ ಬಿಡ್ಕೊಡ್ದು. ಇಲ್ಲ ಇಲ್ಲ, ನಾನವನ್ ಬಿಡಲ್ಲ, ನಾನವನ್ ಬಿಡಲ್ಲ ರೀ, ನಾನವನ್ ಬಿಡಲ್ಲ. ಮರಿಬೇಡ ಕೇಶವಾನಿ ದ್ರೋಹಿ, ಕೇಶವಾನಿ ದ್ರೋಹಿ. ಅಖಿಲೇಶ್, ಹಾ
ಪಾಪ ನಿದ್ದೆ ಮಾಡ್ತಿದ್ದಾರೆ, ಮಾತಾಡಬೇಡ, ನಿದ್ದೆ ಮಾಡ್ತಿದ್ದಾರೆ, ಮಲ್ಕೊಳ್ಳಿ, ನಿದ್ದೆ ಮಾಡ್ತಿದ್ದಾರೆ. ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಯಾರಾದರೂ ವಕೀಲರನ್ನು ನೇಮಿಸಿದ್ದೀರಾ? ಅದರ ಅವಶ್ಯಕತೆ ಇಲ್ಲ ಯುವರ್ ಆನರ್. ಹಾಗಾದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರೇ? ಯುವರ್ ಆನರ್, ಅಖಿಲೇಶ್ ಅವರ ಪರವಾಗಿ ನಾನು ವಾದ ಮಾಡೋದಕ್ಕೆ ಒಪ್ಪಿಗೆ ಕೊಡಬೇಕು. ಯುವರ್ ಆನರ್, ಗೋಪಾಲ್ ಸ್ವಾಮಿ ಅವರು ಸುಪ್ರೀಂ ಕೋರ್ಟಿಂದ ಸೆಷನ್ಸ್ವರೆಗೂ ಬಂದಿದ್ದಾರೆ, ಆದರೆ ಅವರು ವಾದ ಕೇಳೋ ಭಾಗ್ಯ ನಮಗೆ ಸಿಗೋಲ್ಲ ಅಂತ ಕಾಣುತ್ತೆ. ನಿಮಗೆ ಯಾವಾಗಲೂ ಅವಸರ, ಒಂದೆರಡು ನಿಮಿಷ ನನ್ನ ವಾದ ಕೇಳೋ ಭಾಗ್ಯ ನಿಮಗೆ ಇದೆಯೋ ಇಲ್ವೋ ತಿಳಿದೇ ಹೋಗುತ್ತೆ. ಗೋಪಾಲ್ ಸ್ವಾಮಿಯವರೇ, ಅಪರಾಧಿಯ ತನ್ನ ಅಪರಾಧವನ್ನು ತಾನೇ ಒಪ್ಪಿಕೊಂಡಿರುವಾಗ ವಾದ ಮಾಡೋ ಪ್ರಶ್ನೆ ಹೇಳೋದಿಲ್ಲ ಅಲ್ವೇ? ಯುವರ್ ಆನರ್, ಅಪರಾಧಿ ಯಾವ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾನೆ ಅಂತ ಈ ನ್ಯಾಯಾಲಯ ಪರಿಶೀಲಿಸಬೇಕಾಗಿದೆ. ಮೆಂಟಲಿ ಹೀ ಇಸ್ ನಾಟ್ ವೆಲ್, ಪರಿಸ್ಥಿತಿಯ ಒತ್ತಡದಿಂದ ಮಾನಸಿಕವಾಗಿ ಬಹಳಷ್ಟು ಬಳಲಿ ಹೋಗಿದ್ದಾನೆ. ಇದಕ್ಕೆ ನಾವು ಚಿಕಿತ್ಸೆ ಕೊಡಿಸಬೇಕಾಗಿದೆ. ಆದ್ದರಿಂದ ಈ ಕೇಸನ್ನು ಒಂದು ವಾರ ಮುಂದೂಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೋತೀನಿ. ಅಖಿಲೇಶ್, ನೋಡು, ನೀನು ಸ್ವಲ್ಪ ಸಹಾಯ ಮಾಡಬೇಕು. ನಿನ್ನ ಕೇಸ್ಗೆ ನಾವೂ ಹೋರಾಡ್ತೀವಿ. ಅಂಕಲ್, ಅಪ್ಪ ಕೊಲೆ ಆದ್ರು, ಅಮ್ಮ ಹುಚ್ಚಿ ಆದ್ಲು, ಇನ್ ಯಾವುದಕ್ಕೋಸ್ಕರ ಹೋರಾಡಬೇಕು? ಅಖಿಲೇಶ್, ನಿನಗೆ ಅನ್ಯಾಯ ಆಗಿದೆ, ನಿನ್ನ ಮನಸ್ಸಿಗೆ ಬಹಳ ದುಃಖ ಆಗಿದೆ ಅಂತ ನನಗೆ ಗೊತ್ತು. ಆದರೆ ಈಗ ಬೇಕಾಗಿರೋದು ತಾಳ್ಮೆ, ಬುದ್ಧಿವಂತಿಕೆ. ಅಖಿಲೇಶ್, ಎಲ್ಲ ಆಗೋಯ್ತು ಅಂತ ಸುಮ್ಮನೆ ಒಪ್ಕೊಂಡ್ಬಿಟ್ರೆ ಮರಣದಂಡನೆ ಅಂತ ಕೋರ್ಟ್ ಹೇಳಿಬಿಡುತ್ತೆ. ಕೊಲೆ ಮಾಡಿದೆ ಅಂದಮೇಲೆ ಶಿಕ್ಷೆ ಆಗಲೇಬೇಕು. ಅಖಿಲೇಶ್, ನೀವು ಬದುಕಲೇಬೇಕು. ಸಮಾಜ, ಸರ್ಕಾರ, ದೇಶ ಸೇವೆ ಇವೆಲ್ಲ ನಿಮ್ಮ ಕರ್ತವ್ಯ ಅಲ್ವೇ? ದೇಶ ಸೇವೆ? ನಾನು ಆ ದೇಶದ್ರೋಹಿ ಅಧಿಕಾರನ ಕೊಂದಾಗ್ತಾಗ ನೀವು ಹೇಳೋ ಸರ್ಕಾರ, ದೇಶ ಯಾವ ಕರ್ತವ್ಯ ಮಾಡಿ ನಾನು ಉಳ್ಕೊಳ್ಳೋ ಪ್ರಯತ್ನ ಪಡ್ತು? ಅಖಿಲೇಶ್, ಒಬ್ಬ ಲಾಯರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಕಾನೂನು ಹೀಗೆ ಅಂತ ಖಡಾಖಂಡಿತವಾಗಿ ಯಾರಿಂದೂ ಹೇಳಕ್ ಸಾಧ್ಯ ಇಲ್ಲ. ನಾವು ಮಾಡೋ ವಾದ, ನಾವು ಒದಗಿಸೋ ಸಾಕ್ಷಿಗಳ ಮೇಲೆ ಕೋರ್ಟು, ನ್ಯಾಯಾಧೀಶರು, ತೀರ್ಮಾನ ಎಲ್ಲ ನಿಂತಿರೋದು.
ನೀವು ಇನ್ನೂ ಬದುಕಬೇಕು. ನಿಮ್ಮಿಂದ ಈ ದೇಶಕ್ಕೆ ಈ ಜನಕ್ಕೆ ಆಗಬೇಕಾಗಿರೋ ಕೆಲಸ ತುಂಬಾ ಇದೆ. ಎಸ್, ಹಾಗಾದ್ರೆ ಕೋರ್ಟಲ್ಲ ಕೊಲೆ ಮಾಡಿಲ್ಲ ಅಂತ ವಾದಿಸ್ತೀರಾ? ಅದನ್ನೆಲ್ಲ ಹೇಗೆ ಹೇಳಿ? ದಟ್ ಈಸ್ ಪ್ರೊಫೆಷನಲ್ ಸೀಕ್ರೆಟ್. ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ಈ ಕೇಸ್ನಿಂದ ನಿಮ್ಮನ್ನ ಬಿಡುಗಡೆ ಮಾಡಿಸೋದಕ್ಕೆ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಇಲ್ಲ, ನಾನು ಕೋರ್ಟಲ್ಲಿ ಕೊಲೆ ಮಾಡಿಲ್ಲ ಅಂತ ಸುಳ್ಳು ಹೇಳಲ್ಲ. ನೀವು ಸುಳ್ಳು ಹೇಳಬೇಕಾಗಿಲ್ಲ. ಅಖಿಲೇಶ್ ಪ್ಲೀಸ್ ಸಹಕರಿಸ್ತೀನಿ ಅಂತ ಹೇಳಪ್ಪ. ಕೇಸ್ ನಂಬರ್ 1435, ಕೇಂದ್ರ ಸರ್ಕಾರ ವರ್ಸಸ್ ಆಪಾದಿತ ಅಖಿಲೇಶ್ ಫಿಟ್ನೆಸ್ ಸ್ಟೇಜ್ ಆರಂಭ. ಶ್ರೀ ಕೇಶವಾನಿ ಆಪಾದಿತನ ಪರವಾಗಿ ಸಾಕ್ಷಿ. ಶ್ರೀ ಕೇಶವಾನಿ, ಶ್ರೀ ಕೇಶವಾನಿ, ಶ್ರೀ ಕೇಶವಾನಿ. ಕೇಶವಾನಿ ಅವರೇ, ಎದುರು ನಿಂತಿರೋ ಆಪಾದಿತ ಅಖಿಲೇಶ್ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಸುಮಾರು 10 ವರ್ಷದಿಂದ. ಆತನ ಸ್ವಭಾವದ ಬಗ್ಗೆ ನಿಮ್ಮ ಅನುಭವ ಏನು? ಬಹಳ ಒಳ್ಳೆ ಸ್ವಭಾವ. ಆತನಿಗೆ ಕೋಪ ಬರೋದೇ ಇಲ್ವೇನು? ಮನುಷ್ಯ ಅಂದಮೇಲೆ ಕೋಪ ಬಂದೇ ಬರುತ್ತೆ. ಹಾ ಹಾ, ಆತನಿಗೆ ಕೋಪ ಬಂದಿದ್ದು ನೀವು ನೋಡೇ ಇಲ್ವೇನು? ನೋಡಿದ್ದೀನಿ. ಕೋಪ ಬಂದು ನನ್ನ ಜೊತೆ ಜಗಳ ಆಡಿದ್ದುಂಟು. ಅಂದ್ರೆ ಅಖಿಲೇಶ್ ಕೋಪ ಬಂದ್ರೆ ಎಂತ ಕೆಲಸ ಮಾಡೋದಕ್ಕೂ ಸಿದ್ಧವಾಗ್ತಾನೆ ಅಲ್ಲ? ಕೇಶವಾನಿ ಅವರೇ, ಅಖಿಲೇಶ್ ಮಾಡಿರೋದು ಕೊಲೆ, ಇದನ್ನ ನೀವು ಒಪ್ತೀರೋ ಇಲ್ವೋ? ಅವನ್ ಯಾಕೆ ಹಾಗೆ ಮಾಡ್ದ ಅಂತ ಆನ್ಸರ್ ಟು ದ ಪಾಯಿಂಟ್. ಹೌದು, ಅಖಿಲೇಶ್ ಕೊಲೆ ಮಾಡಿದಾನೆ. ಮಿಸ್ಟರ್ ಕೇಶವಾನಿ ಅವರೇ, ನೀವು ಕಾಡಿನಲ್ಲಿ ಹೋಗ್ತಾ ಇರ್ತೀರ, ಜೊತೆಯಲ್ಲಿ ನಿಮ್ಮ ತಂದೆನೂ ಇರ್ತಾರೆ. ಒಂದು ಹಾವು ಬಂದು ನಿಮ್ಮ ತಂದೆಯನ್ನ ಕಚ್ಚಿ ಸಾಯಿಸುತ್ತೆ, ಆಗ ನೀವೇನ್ ಮಾಡ್ತೀರಾ? ಆ ಹಾವನಲ್ಲೇ ಪಡೆದು ಸಾಯಿಸ್ತಿದ್ದೆ. ದಟ್ಸ್ ಆಲ್ ಯುವರ್ ಆನರ್. ಕೊಲೆಯಾದ ಅಧಿಕಾರಿಯ ಬಗ್ಗೆ ನಮಗೆ ಅನುಮಾನ ಬಂದು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಖಿಲೇಶನ ಒಪ್ಸಿದ್ವಿ. ಇನ್ವೆಸ್ಟಿಗೇಟ್ ಮಾಡೋದಕ್ಕೆ? ಹೌದು ತಾನೆ, ಕೊಲೆ ಮಾಡೋದಕ್ಕಲ್ವಲ್ಲ. ಕೊಲೆ ಮಾಡೋದಕ್ಕೆ ಸರ್ಕಾರ ಇದುವರೆಗೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಮ್ಮ ಕಾನೂನಿನ ಪ್ರಕಾರ ಅಖಿಲೇಶ್ ಏನ್ ಮಾಡಬಹುದಾಗಿತ್ತು? ಈ ಕುಡ ಅವರ್ ಅಷ್ಟಿದ್ದ ಕಲ್ಪ್ರಿಟ್. ದಟ್ಸ್ ಆಲ್. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಭರತ್ ಚಂದ್ರ ಅವರೇ, ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋ ಆಫೀಸರ್ಸ್ ಅನ್ನ ನೀವು ಸಾವಿನ ದವಡೆಗೆ ತಳ್ಳಿ 24 ಗಂಟೆನೂ ಮಾನಸಿಕವಾಗಿ ಟೆನ್ಷನ್ನಲ್ಲಿ ಬಳಲೋ ಹಾಗೆ ಮಾಡ್ತೀರ. ಹೌದೋ ಅಥವಾ ಇಲ್ವೋ? ಹೌದು. ಅಂತಹ ಸಂದರ್ಭದಲ್ಲಿ ಒಳ್ಳೆ ಆರೋಗ್ಯವಂತ ಮನುಷ್ಯನು ಉದ್ರೇಕಕ್ಕೆ ಬಲಿಯಾಗೋದು ಸಹಜಾನ ಅಥವಾ ಅಸಹಜಾನ? ಸಹಜ. ನಿಮ್ಮ ಪ್ರಕಾರ ನ್ಯಾಯಾಂಗ, ವಿಚಾರಣೆ, ನೀತಿ ಸಂಹಿತೆ ಇದನ್ನೆಲ್ಲ ಒಂದ್ ಕಡೆ ಇಟ್ಟು ಹೇಳಿ, ನಿಮ್ಮ ಪ್ರಕಾರ ನೀವೇ ಅಪರಾಧಿ ಸ್ಥಾನದಲ್ಲಿ ಇದ್ದಿದ್ರೆ ಸತ್ತು ಹೋದ ಅಧಿಕಾರಿನ ಅರೆಸ್ಟ್ ಮಾಡ್ತಿದ್ರ ಅಥವಾ ಕೊಲೆ ಮಾಡ್ತಿದ್ರ? ಅವನನ್ನ ಕತ್ತರಿಸಿ ಚಿಂದಿ ಚಿಂದಿ ಮಾಡಿ ನಾಯಿ ನರಿಗಳಿಗೆ ಬಿಸಾಕ್ತಿದ್ದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಈವರೆಗೂ ಹೇಳಿಕೆ ಕೊಟ್ಟಿರುವ ಎಲ್ಲಾ ಸಾಕ್ಷಿಗಳ ಮಾತಿನಿಂದ ಹಲವಾರು ಸಂಗತಿಗಳು ಈ ನ್ಯಾಯಾಲಯದ ಗಮನಕ್ಕೆ ಬಂದಿದೆ. ಅಖಿಲೇಶ್ ಈ ಸಮಾಜಕ್ಕೆ, ಈ ದೇಶಕ್ಕೆ ಬೇಕಾದ ವ್ಯಕ್ತಿನೇ ಹೊರತು ಸಮಾಜ ದ್ರೋಹಿ ಅಂತೂ ಅಲ್ಲ. ಅಖಿಲೇಶ್ ಕೊಲೆ ಮಾಡಿರೋದು ನಿಜ, ಆದರೆ ಆ ಕೊಲೆ ಯಾಕೆ ಮಾಡಿದ್ರು, ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ವಿಷದ ಹಾವನ್ ಸಾಯಿಸೋ ತಪ್ಪ, ಈ ದೇಶಕ್ಕೆ ದ್ರೋಹ ಮಾಡಿದವರನ್ನ ಕಾನೂನಿನ ಪ್ರಕಾರ ಗಲ್ಲಿಗೆ ಹಾಕಬೇಕಾಗತ್ತೆ. ಗಲ್ಲಿಗೆ ಹಾಕೋದು ಅಂತ ಹೇಳಿದ್ರೆ ಸಾಯಿಸೋದು. ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಅಖಿಲೇಶ್ ಮಾಡಿರೋದು ಅದನ್ನೇ. ಇವರ ಆನರ್, ಆ ದೇಶದ್ರೋಹಿನ ಕಾನೂನಿನ ಪ್ರಕಾರ ಕೊಲೆ ಮಾಡಿದ್ದು ತಪ್ಪು. ಆ ಕೊಲೆ ಮಾಡಲು ಅಖಿಲೇಶನ ಮಾನಸಿಕ ಪರಿಸ್ಥಿತಿಯೇ ಕಾರಣ. ತನ್ನ ತಂದೆ ಕೊಲೆಯಾಗಿದ್ದು, ತನ್ನ ತಾಯಿಗೆ ಹುಚ್ಚು ಹಿಡಿದಿದ್ದು ಅಖಿಲೇಶನ ಮನಸ್ಸಿನ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಿದೆ. ಆ ದೇಶದ್ರೋಹಿನ ಕೊಲೆ ಮಾಡಿರೋದು ಯಾವುದೇ ಮನುಷ್ಯನ ಮೇಲೆ ಸಹಜವಾಗಿ ಉಂಟಾಗುವ ಪರಿಣಾಮ ತಾನೆ. ಇದನ್ನೆಲ್ಲ ತಾವು ಗಮನದಲ್ಲಿಟ್ಟುಕೊಂಡು ತೀರ್ಪು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಯುವರ್ ಆನರ್. ವಾದ ಪ್ರತಿವಾದಗಳನ್ನು ಕೇಳಿದ ಮೇಲೆ, ಸಾಕ್ಷಿಗಳನ್ನು ಸಂಗ್ರಹಿಸಿದ ಮೇಲೆ ಅಖಿಲೇಶ್ ಆ ದೇಶದ್ರೋಹಿನ ಕೊಲೆ ಮಾಡಿರುವುದು ಸರಿ ಎಂದು ಒಪ್ಪಿಕೊಂಡರು. ಅಖಿಲೇಶ್ ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ಕೊಲೆ ಮಾಡಿರುವುದು ಸರಿಯಲ್ಲ. ಈ ಕಾರಣಕ್ಕಾಗಿ ಅಖಿಲೇಶ್ಗೆ 1 ವರ್ಷ ಸಾದಾ ಶಿಕ್ಷೆಯನ್ನು ವಿಧಿಸಲಾಗಿದೆ.
ಲಡ್ಕಿ ರಾಜಚಡೋ, ಏಯ್ ಮೆಮ್ ಸಾಬ್ ರಾಜಚಡೋ, ಏಯ್ ಸುಂದರ ಐಕ್ಯಾ, ಎಲ್ಲ ಇವಳ ನಾನು ಕೂಗ್ತಿರೋ ಇದ್ರೆ ಇವಳು ಅಡ್ಡ ಬರ್ತಿದ್ದಾಳಲ್ಲ, ಇವಳು ಸಾಯ್ ಕಣ್ಗಾಡಿನೇ ಆಗ್ಬೇಕಾ? ಏಯ್ ಸಮಸ್ತ ಐಕ್ಯಾ, ನೀನ್ ಹೇಳೋದು ನನಗೆಲ್ಲ ಅರ್ಥವಾಗತ್ತೆ. ನಾನ್ ನಿನ್ ಗಾಡಿ ಗಡ್ಡ ಬರ್ತಾ ಇರೋದು ನನ್ ಜೀವನ್ ಕಳ್ಕೊಳಕಲ್ಲ, ನಿನ್ನ ಜೀವನ ನನ್ನ ಜೀವನ ಪರ್ಮನೆಂಟ್ ಗಂಟು ಹಾಕೊಳ್ಳೋಕೆ ನಾನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ ನನ್ನ ಹೃದಯೇಶ್ವರ. ಎಲ್ಲ ಇವಳ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳಪ್ಪ. ಏ ಹುಡುಗಿ, ಯಾವ ಹಳ್ಳಿ ನಿಂದು? ಮಲ್ಲಿಗೆ ಹಳ್ಳಿನ, ಮಾಂಬಳ್ಳಿನ, ಇಲ್ಲ ವರದಳ್ಳಿನ? ಯಾವ ಊರು ನೀನು? ಯಾವ ಊರು ಯಾವ ಹಳ್ಳಿಯಿಂದ ಬಂದಿದೀಯೋ ನಂದು ಅದೇ ಊರು ಅದೇ ಹಳ್ಳಿನೇ. ನಾನು ಡೆಲ್ಲಿನಲ್ಲಿ ಹೂ ಮಾರಕ್ ಬಂದಿದ್ದೀನಿ. ಅದ್ ಸರಿ, ಹೂ ಮಾರಕ್ಕೆ ಕರ್ನಾಟಕದಿಂದ ಡೆಲ್ಲಿಗೆ ಬರ್ಬೇಕಾ? ಯಾಕಮ್ಮ, ಕರ್ನಾಟಕದಲ್ಲಿ ನಿನ್ಗೆ ಯಾವ ಜಾಗನೂ ಸಿಕ್ಲಿಲ್ವಾ? ಹೂ ಮತ್ತೆ ನನ್ನ ಪ್ರಾಣನೇ ಡೆಲ್ಲಿಗ್ ಬಂದಿರುವಾಗ ಕರ್ನಾಟಕದಲ್ಲಿ ನನ್ ಜೀವನ ಇಟ್ಕೊಂಡು ಏನ್ ಮಾಡ್ಲಿ? ಏನೇನ್ ಹೇಳ್ತಾ ಇರೋದು? ಪ್ರಾಣ, ಡೆಲ್ಲಿ, ಕರ್ನಾಟಕ, ಏನ್ ಹುಚ್ಚಿಡಿದೆ ನನಗೆ? ಅಷ್ಟು ಗೊತ್ತಾಗ್ಲಿಲ್ವಾ? ನನ್ನ ಪ್ರಾಣನೇ ನೀನು, ನಿನ್ನ ಪ್ರಾಣನೇ ನಾನು, ನನ್ನ ಪ್ರಾಣೇಶ್ವರ, ನನ್ನ ಹೃದಯೇಶ್ವರ. ಮಾತನಾಡುವ ನನ್ನ ಜೋಕುಮಾರನೇ.
ಕಾಲದಲ್ಲಿ ದಾರಿ ತಪ್ಪಿ ಹೋಗಬೇಡವೇ ಓ ಚಂಚಲೆ, ಪ್ರೇಮ ತಂದ ಮೋಜಿನಲ್ಲಿ ತಾಳ ತಪ್ಪಿ ಜಾರಿ ಬೀಳುವೆ. ಪ್ರಾಯ ಬಂದ ಕಾಲದಲ್ಲಿ ದಾರಿ ತಪ್ಪಿ ಹೋಗಬೇಡವೇ ಓ ಚಂಚಲೆ, ಪ್ರೇಮ ತಂದ ಮೋಜಿನಲ್ಲಿ ತಾಳ ತಪ್ಪಿ ಜಾರಿ ಬೀಳುವೆ. ನನ್ನ ನಂಬುನಲ್ಲ ನಿನ್ನ ಕಂಡು ಮೆಚ್ಚಿಕೊಂಡು ಪ್ರೀತಿಯಿಂದ ಬಂದೆ ಇಲ್ಲಿಗೆ. ಬಾಕಮಲೇ ನನ್ನ ನೈದಿಲೆ ಈ ನಿನ್ನ ಪ್ರೇಮದಿಂದ ಮೂಡಿ ಹಾಕದೆ. ಹಾಯ್ ಚೆಂಗುಲಾಬಿ ತೋಟದಲ್ಲಿ ಈ ಪ್ರೇಮದಾಟದಲ್ಲಿ ಈಗ ನನ್ನ ಜೋಡಿಯಾಗುವ. ಹಾದಿಯಲ್ಲಿ ಬೀದಿಯಲ್ಲಿ ಮಾರುಕಟ್ಟೆ ಸಂಡಿಯಲ್ಲಿ ಕುಂತು ನಿಂತು ಮಾತನಾಡುವ. ಮೋಜುಗಾರನೇ ನನ್ನ ಜೋಕುಮಾರನೇ, ಮೋಜುಗಾರನೇ ನನ್ನ ಜೋಕುಮಾರನೇ. ಬನ್ನಿ ಬನ್ನಿ, ಸುಸ್ವಾಗತ. ದೂರದಿಂದ ಬಂದವರೇ, ಬಾಗಿಲಲ್ಲಿ ನಿಂದವರೇ, ಆ ಕಡೆ ಈ ಕಡೆ ನೋಡಬೇಡಿ. ನಿಮ್ಮನ್ನ ಎದುರುಗೊಳ್ಳೋಕೆ ನಾನೇ ಬರಬೇಕಾಗಿತ್ತು, ಆದರೆ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನನ್ನ ಪ್ರಯೋಗಶಾಲೆಯಲ್ಲಿ ಒಂದು ಮುಖ್ಯವಾದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಅದನ್ನು ನಿಲ್ಲಿಸಿ ಬರೋಕ್ಕಾಗ್ತಾ ಇಲ್ಲ. ಪ್ಲೀಸ್, ನಿಮ್ಮ ಹಿಂದ್ಗಡೆ ಇದೆ ನೋಡಿ ಸೋಫಾ, ಅದ್ರ ಮೇಲೆ ಕೂತ್ಕೊಳ್ಳಿ. ಓಕೆ. ನೆತ್ತಿಗೆ ಸರ್, ಆಚೆ ಕಡೆ ಬೋರ್ಡಲ್ಲಿ ಹೆಸರಿದೆಯಲ್ಲ, ಡಾಕ್ಟರ್ ಭೂಷಣ್ ಅಂತ, ಅವ್ರು ನೀವೇನ ಸರ್? ಹೌದು, ನಾನೇ. ಅದು ಸರ್, ನಿಮ್ಮ ಹೆಸರು ನೋಡಿ, ನಿಮ್ಮ ಧ್ವನಿ ಕೇಳಿ ನನಗೆ ತುಂಬ ಸಂತೋಷ ಆಯ್ತು ಸರ್. ವಿಜ್ಞಾನಿಗಳಂದ್ರೆ ಹೀಗಿರಬೇಕು. ಸರ್, ನಾನು ಇಲ್ಲಿ ಯಾತಕ್ಕೆ ಬಂದಿದ್ದು ಅಂದ್ರೆ, ಅವಸರ ಬೇಡ, ಅವಸರ ಬೇಡ, ರಿಲ್ಯಾಕ್ಸ್. ಮೊದಲು ಜ್ಯೂಸ್ ಕುಡಿ. ಸರ್, ನಾನು ಇದನ್ನ ಕೈಯಲ್ಲಿ ತಗೊಂಡು ಕುಡಿಬೇಕಾ ಅಥವಾ ಅದೇ ಹಾರ್ಕೊಂಡ್ಬಂದು ಕುಡಿಸುತ್ತಾ? ಜೋಕಿಂಗ್, ಅದು ಮ್ಯಾಜಿಕ್ ಮಾಡೋರು ಮಾಡ್ತಾರೆ, ನಾನು ವಿಜ್ಞಾನಿ, ಜಾದು ಮಾಡೋನಲ್ಲ. ಕುಡೀರಿ ಕುಡೀರಿ. ಓಕೆ ಸರ್, ಥ್ಯಾಂಕ್ ಯು. ಈಗ ಹೇಳಿ, ತಮ್ಮ ಹೆಸರೇನು? ಎ ಆರ್ ಅಕೇಶ್ ಅಂತ ಸರ್. ಎ ಆರ್ ಅಂದ್ರೆ? ಎ ಫಾರ್ ಅತ್ತಿಗುಪ್ಪೆ, ಆರ್ ಫಾರ್ ರಾಜಾರಾವ್. ಅತ್ತಿಗುಪ್ಪೆ ರಾಜಾರಾವ್ ಅವ್ರ ಮಗ ಅಖಿಲೇಶ್. ಓಹೋ ಮೈ ಗಾಡ್, ಯಂಗ್ ಮ್ಯಾನ್. ಎಸ್ ಸರ್. ಈಗ ನಿಮ್ಮ ಸೋಫಾ ಹ್ಯಾಂಡಲ್ ಮೇಲಿರೋ ರೆಡ್ ಬಟನ್ನ ಪ್ರೆಸ್ ಮಾಡಿ. ಸರ್, ಬಹಳ ತೊಂದರೆ ಕೊಡ್ತಿದ್ದೀರಾ ಸರ್, ಏನೋ ಪ್ರೆಸ್ ಮಾಡಕ್ಕೆ ಹೇಳ್ತಿದ್ದೀರಾ, ಈ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಏನಾಗ್ತದೆ ಸರ್? ಪ್ರೆಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಅಖಿಲೇಶ್, ಹ್ಯಾಪಿ ಟು ಮೀಟ್ ಯು ಅಂಡ್ ಟು ರಿಸೀವ್ ಯು. ಡಾಕ್ಟರ್, ನಾನು ಈ ಸೋಫಾನ ಹೇಳಿಲ್ಲ ಅಥವಾ ಇನ್ನು ನಿಮ್ದು ಹೈಲೈಟ್ಗಳು ಇದೆಯಾ? ಹೈಲೈಟ್ಗಳು, ಇಟ್ಸ್ ಎ ಗುಡ್ ವರ್ಡ್. ಡಾಕ್ಟರ್, ನಾನು ಇಲ್ಲಿ ಯಾತಕ್ಕೆ ಬಂದಿದ್ದು ಅಂದ್ರೆ, ನಾನು ನನಗೆ ಗೊತ್ತು, ನಿಮ್ ತಂದೆ ಅತ್ತಿಗುಪ್ಪೆ ರಾಜಾರಾವ್ ನನ್ನನ್ನ, ಅಂದ್ರೆ ಕ್ಯಾಚ್ ಸಂದ್ರ ಭೂಷಣ್ಣ, ಮೀಟ್ ಮಾಡು ಅಂತ ಹೇಳಿದ್ದಾರೆ. ನಮ್ಮ ತಂದೆ ಇಂಥ ಹುಚ್ಚಾಸ್ಪತ್ರೆಗಳ ಕಳಿಸಲ್ವಲ್ಲ? ಓ ಎನಫ್ 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 ಎನಫ್. ನಾನು ನಿಮ್ ತಂದೆ ಕ್ಲೋಸ್ ಫ್ರೆಂಡ್ಸ್, ಆ ಕ್ಲೋಸ್ ಫ್ರೆಂಡ್ಶಿಪ್ ಕ್ಲೋಸ್ ರಿಲೇಶನ್ಶಿಪ್ ಆಗ್ಬೇಕು ಅಂತ ನಾನು ನಿಮ್ ತಂದೆ ಮೀಟ್ ಮಾಡಿದಾಗ ಹೇಳಿದ್ದೆ. ಅದಕ್ಕೆ ನಮ್ಮ ತಂದೆ ಬೇಡ ಅಂತ ಹೇಳಿರ್ತಾರಲ್ಲ. ನೋನೋನೋ, ಒಪ್ಕೊಂಡ ಒಪ್ಕೊಂಡ್ರ? ಹಾ, ನನ್ ಟೈಮ್ ಕೆಟ್ಟಿದೆ. ಯಾಕೆ? ಇಂಥ ಜನಗಳು ಗಂಟು ಬಿದ್ರೆ ಇನ್ನೇನಾಗುತ್ತೆ? ಅಖಿಲೇಶ್, ನನಗೆ ಒಬ್ಳೇ ಒಬ್ಳು ಮಗಳಿದೆ. ಇರ್ಲಿ, ಐ ವಾಂಟ್ ಯು ಟು ಮ್ಯಾರಿ ಹರ್. ಮ್ಯಾರಿ ಹರ್? ಎಸ್. ಸೊ ಬನ್ನಿಲ್ಲಿ. ಎಸ್ ಬನ್ನಿ. ಎಸ್, ನಿಮ್ಮ ಮಗಳನ್ನ ನಾನು ಮದುವೆ ಆಗ್ಬಿಟ್ರೆ. ಅಗೇನ್ ಜೋಕಿಂಗ್. ಡಾಕ್ಟರ್, ಸೈಂಟಿಸ್ಟ್.
ಸೈಂಟಿಸ್ಟ್, ಈ ಎರಡ್ ಬಟನ್ ಇದೆಯಲ್ಲ, ಈ ರೆಡ್ ಬಟನ್ ಒತ್ತ ತಕ್ಷಣ ಕೆಳಗ್ ಬಂದೆ, ಈ ಯೆಲ್ಲೋ ಬಟನ್ ಒತ್ತದ್ರೆ ಏನಾಗುತ್ತೆ? ಮತ್ತೆ ಹಿಂದಕ್ಕೆ ಹೋಗುತ್ತೆ. ವೆರಿ ಗುಡ್. ಆ ಬ್ಲೂ ವಾಟರ್ ಏನದು? ದಟ್ ಈಸ್ ಮೈ ನ್ಯೂ ಎಕ್ಸ್ಪೆರಿಮೆಂಟ್. ಓ ಅಖಿಲೇಶ್, ಅಖಿಲೇಶ್ ಪ್ಲೀಸ್ ಲಿಸನ್, ಅಖಿಲೇಶ್ ಅಖಿಲೇಶ್ ಮಾತುಕತೆ ನಡೆದಿದೆ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಅತ್ತಿಗೆ. ನಮಸ್ಕಾರ. ನೀವಿಬ್ರು ಮಾತಾಡ್ತಾ ಇರಿ, ನಂಗೆ ಒಳಗಡೆ ಕೆಲಸ ಇದೆ. ಸ್ವಲ್ಪ ಕೊಡ ಇಲ್ಲಿ ನೋಡಯ್ಯ ಕೇಶವ, ನೋಡಿ ಫೋಟೋನ. ಗುಡ್, ಫ್ಯಾಂಟಾಸ್ಟಿಕ್. ಪರವಾಗಿಲ್ಲ ಕಣಯ್ಯ, ನಿನ್ನ ಮಗ ವಯಸ್ಸಿಗೆ ತಕ್ಕಂತೆ ಸುಖ ಅನುಭವಿಸ್ತಾ ಇದ್ದಾನೆ. ಏನಯ್ಯ ಕೇಶವ, ನೀನು ಹೀಗೆ ಮಾತಾಡ್ತೀಯ? ಹೀಗೆ ಊರಿನ ಹುಡುಗಿರೆಲ್ಲ ತಪ್ಕೊಂಡು ಮುತ್ಕೊಡ್ತಿದ್ರೆ ಯಾರೇ ಮದುವೆ ಆಗ್ತಾರೆ? ಅತ್ತಿಗುಪ್ಪೆ ಅತ್ತಿಗುಪ್ಪೆ, ಬೆಳಿಗ್ಗೆ ಪೇಪರ್ನಲ್ಲಿ ಹೂವಿನ ಕೊಂಡ ಉರಿತಾ ಇರೋದು ನೋಡಿದಯ್ಯ? ತಡ ಮಾಡಿದ್ರೆ ಢಮಾರ್ ಅಂತ ಸಿಡ್ದು ಹೋಗುತ್ತೆ, ಎಲ್ಲಿ ಕೈ ತಪ್ಪು ಹೋಗುತ್ತೋ ಅಂತ ಓಡೋಡಿ ಬಂದ ಕಣಯ್ಯ. ಭೂಷಣ, ನನಗೆ ನಿನಗೆ ಇಬ್ಬರಿಗೆ ಮಾತ್ರ ಎಲ್ಲಿ ಅನಾಹುತ ಆಗ್ಬಿಡುತ್ತೋ ಅಂತ ಹೆದರಿಕೆ ಆಗ್ತಿದ್ಯೋ? ನೋಡೋ, ಇವರಿಬ್ಬರು ನೋಡೋ ಎಷ್ಟು ನೆಮ್ಮದಿಯಾಗಿ ನಿಂತಿದ್ದಾರೆ. ಸುಮ್ಮನೆ ಗಾಬರಿ ಆದ್ರೆ ಉಪಯೋಗ ಇಲ್ಲ. ಅಖಿಲೇಶ್ಗೆ ಒಂದು ಹುಡುಗಿ ನೋಡಿ, ಮದುವೆ ಮಾಡಿಬಿಟ್ರೆ ಮುಗೀತು. ನೋಡಪ್ಪ ಅತ್ತಿಗುಪ್ಪೆ, ನನ್ನ ಮಗಳ ವಿಷಯನೆಲ್ಲ ನಿನಗಾಗಲೇ ಹೇಳ್ಬಿಟ್ಟಿದ್ದೀನಿ. ಅವಳಂತೂ ಇವನ್ ಬಿಟ್ರೆ ಇನ್ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾಳೆ. ನಿನ್ನ ಮಗನ ಮದುವೆ ಮಾಡ್ಕೊಳ್ದೇ ಇದ್ರೆ ಸನ್ಯಾಸಿನಿಯಾಗಿ ಪಾಂಡಿಚೇರಿ ಆಶ್ರಮಕ್ಕೆ ಹೊರಟೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳಪ್ಪ. ಏನು, ಎಲ್ಲರೂ ಜ್ವರ ಮಾತಾಡ್ತಿದ್ರಲ್ಲ, ಇದೇನು ಮನೆನಾ ಅಥವಾ ಮದುವೆ ಮಂಟಪನ? ಮದುವೆ ಮಂಟಪ ಅಲ್ಲ ಕಣೋ, ನಿಶ್ಚಿತಾರ್ಥ ಸಮಾರಂಭ. ನಿನ್ ಮದುವೆ ವಿಷಯ ಮಾತಾಡ್ತಾ ಇದ್ದಾರೆ. ಓಹೋ, ಪೇಪರ್ ಅಲ್ಲಿ ಬಂದಿರೋ ಫೋಟೋ ನೋಡಿ ಪ್ಲಾನಿಂಗ್ ನಡೀತಾ ಇದೆಯಾ? ಅಖಿ, ಇವನು ಭೂಷಣ್ ಗೊತ್ತಲ್ಲ, ಇವನ ಮಗಳನ್ನ ನೀನ್ ಮದುವೆ ಆಗ್ಲೇಬೇಕು, ಇದು ನನ್ನ ನಿರ್ಧಾರ. ತಿಳಿತಾನೋ ಭೂಷಣ್? ಪುರೋಹಿತರು ನೋಡು, ಚೌಲ್ಟ್ರಿ ಬುಕ್ ಮಾಡು, ವಾಲ್ಗ ಊದ್ಸು. ನನ್ ಮಗನ ಬ್ರಹ್ಮಚಾರಿ ಬದುಕಿನಿಂದ ಇನ್ನೇನು ಅನಾಹುತ ಆಗೋದ್ ಬೇಡ. ಡ್ಯಾಡ್, ಹೋಲ್ಡ್ ಆನ್ ಹೋಲ್ಡ್ ಆನ್, ನಾನ್ ಮದುವೆ ಆಗ್ಬೇಕು, ನಿನ್ ನಿರ್ಧಾರನ ಒಪ್ತೀನಿ. ವೆರಿ ಗುಡ್, ವೆರಿ ಗುಡ್. ಮಗ ಆದ್ರೆ ನಿನ್ನ ಆಗಿರ್ಬೇಕು. ನೋಡದೇನೆ ನೋಡದೇನೆ, ಅವನ ಎಷ್ಟಿದ್ರು ನನ್ ಮಗ ಕಾಣೆ, ನನ್ ಮಗ. ನನಗೂ ಮತ್ತೆ ಸ್ವಲ್ಪ ಅವಕಾಶ ಕೊಡಿ, ಮಾತಾಡೋಕೆ ಅವಕಾಶ ಕೊಟ್ಟೇ ಕೊಡ್ತೀವಿ. ಬಾ ಮಾ ಬಾ. ಇವಳು ನನ್ ಮಗ, ಇವಳ ಜೊತೆ ಮಾತಾಡು. ಅಷ್ಟ್ರಲ್ಲಿ ನಾವು ಮದುವೆ ಡೇಟು ಛತ್ರ ಬುಕ್ ಮಾಡಿ ಬರ್ತೀವಿ. ಅಂಕಲ್, ನಿಮ್ಗೆಲ್ಲ ಒಂದು ವಿಷಯ ಹೇಳಬೇಕು. ನೀನೇನ್ ಹೇಳೋದು ಬೇಡ, ನಾವು ಕೇಳೋದು ಬೇಡ. ನೀನ್ ಏನೇ ಹೇಳ್ಬೇಕಾದ್ರೂ ಮದುವೆ ಆಗೋಳು ನನ್ನ ಮಗಳು, ಅವಳ ಹತ್ರ ಹೇಳು ಅಷ್ಟೇ. ನಡಿಯ ನಡಿಯೋ ಕೇಶವ, ಬನ್ನಿ. ನೋಡಿ, ಮದುವೆ ನಿಮ್ಗೆ ಗೊತ್ತಲ್ಲ, ಜೀವನದಲ್ಲಿ ಒಂದ್ಸಲ ನಡೆಯೋದು. ಬೇಕಿದ್ರೆ ವಾರಕ್ಕೊಂದ್ಸಲ ಮದುವೆ ಆಗೋಣ, ಎರಡ್ ವಾರಕ್ಕೊಂದ್ಸಲ ಹನಿಮೂನ್ಗೆ ಹೋಗೋಣ. ಐ ಲವ್ ಯು ಅಂಡ್ ಐ ಆಮ್ ರೆಡಿ. ಅಯ್ಯೋ, ಅಪ್ಪನ ಸರಿಯಾದ ಮಗಳು, ಹೇಗಪ್ಪ ನಿಮ್ಗೆ ಅರ್ಥ ಮಾಡಿಸೋದು? ನೋಡಿ, ನಾನು ಹೇಳೋ ವಿಷಯ ನಿಮ್ಗೆ ಶಾಕ್ ಆಗ್ಬೋದು, ಆದ್ರೂ ಸ್ವಲ್ಪ ಸಹಿಸ್ಕೊಳ್ಳಿ. ನಾನು ಬೇರೆ ಯಾರನ್ನೂ ಲವ್ ಮಾಡ್ತಿದ್ದೀನಿ.
ನೀವ್ ಯಾರನ್ ಬೇಕಾದ್ರೆ ಲವ್ ಮಾಡಿ, ಆದ್ರೆ ನನ್ನನ್ ಮಾತ್ರ ಮದ್ವೆ ಆಗಿ. ಆಮೇಲೆ ನಿಮ್ಮನ್ ಹೇಗ್ ದಾರಿಗೆ ತರ್ಬೇಕು ಅಂತ ನನಗ್ ಗೊತ್ತು. ನಿಮ್ಗೆ ನನ್ನ ದಾರಿಗೆ ತರೋ ಕಷ್ಟ ಬೇಡ ಮಿಸ್. ನಾನ್ ಲವ್ ಮಾಡ್ತಿರೋ ಹುಡುಗಿ ಒಬ್ಳು ಹೂ ಮಾರಳು. ಅವಳು ಹೂವಿನಷ್ಟೇ ಮಧುರ, ಹೂವಿನಷ್ಟೇ ಸುಂದರ, ಹೂವಿನಷ್ಟೇ ಪರಿಮಳ. ಅವಳನ್ನ ಬಿಟ್ಟು ನಾ ಬದುಕಕ್ಕ ಜಗತ್ತಲ್ಲಿರೋ ಐಶ್ವರ್ಯ ಮುತ್ತು ರತ್ನ ಏನೇ ಕೊಟ್ರು ಅದನ್ನ ಬೇಡ. ನಾನು ಅವಳನ್ನೇ ಮದುವೆ ಆಗೋದು. ಅಂದ್ರೆ ನೀವು ನನ್ನ ಮದುವೆ ಆಗಲ್ವಾ? ನೋಡಿ ಹೇಳಿ. ಅಯ್ಯೋ ಬೇಡ. ರಾಧಾ ನೀನಾ? ಅಖಿಲೇಶ್ ಐ ಲವ್ ಯು. ಮಧುಚಂದ್ರ ಬಂದ ಸಮಯ ಎದೆಯ ಕಡಲಿಂದ ಪ್ರೀತಿ ಉದಯ ಬಿಸಿ ಪ್ರಾಯದ ಪಿಸು ಮಾತಿಗೆ ನರನಾಡಿ ಎಲ್ಲಾಡಿ ಪಾಡಿ ಛಡಕ್ಕು ಛಡಕ್ಕು ಜಮಕ್ಕು ಜಮಕ್ಕು ನಮ್ಮ ಮಧುಚಂದ್ರ ಬಂದ ಸಮಯ ಎದೆಯ ಕಡಲಿಂದ ಪ್ರೀತಿ ಉದಯ ಬಿಸಿ ಪ್ರಾಯದ ಬಿಸು ಮಾತಿಗೆ ನರನಾಡಿ ಎಲ್ಲಾಡಿ ಪಾಡಿ ಛಡಕ್ ಛಡಕ್ ಛಮಕ್ ಛಮಕ್ ತುಟಿಗಳಲ್ಲಿ ಸವಿತೆ ಪ್ರೇಮಿಗಳ ಕವಿತೆ ನಾನಿನ್ನ ಹೃದಯದಲ್ಲಿ ಬಣ್ಣ ಕುಂಚದಲ್ಲಿ ಬರದೆ ಕಣಗಳ ಚರಿತೆ ಚಳಿಯಲ್ಲಿ ನಡುಗುತ್ತಿ ನಾನು ಬಿಸಿ ಬಿಸಿಯ ತಿನಿಸುಬೇಕೇನು ಸಿಹಿಯಾದ ಮುತ್ತು ಬಯಸೋ ಹೊತ್ತು ಎದೆಯ ಒಳಗೆ ಧಡಕ್ಕು ಧಡಕ್ಕು ನಮ್ಮ ಮಧುಚಂದ್ರ ಬಂದ ಸಮಯ ಎದೆಯ ಕಡಲಿಂದ ಪ್ರೀತಿ ಉದಯ ಕಂಡು
ಪ್ರಯಾಣಿಗೂಡು ಕಟ್ಟಿರುವ ಕನಸು ಅರಿತಿರುವೆ ನಾನು. ಸರಿಯಾದ ಮಾತುಗಳ ಚತುರ ಪ್ರಿಯ ನಿನ್ನ ಪ್ರೇಮ ಬಲು ಮಧುರ ಜೊತೆಯಾಗಿ ಮನಸ್ಸು ಅರಿತು ಬೆರೆತು ಮಿಡಿದ ಹೃದಯ ಚಮಕ್ ಚಮಕ್ ನಮ್ಮ ಮಧು ಚಂದ್ರ ಬಂದ ಸಮಯ ಎದೆಯ ಕಡಲಿಂದ ಪ್ರೀತಿ ಉದಯ ಪ್ರಾಯದ ಪಿಸು ಮಾತಿಗೆ ನರನಾಡಿ ಎಲ್ಲಾಡಿ ಪಾಡಿ ಚಣಕ್ ಚಣಕ್ ಚಮಕ್ ಚಮಕ್ ಚಲ ಚಲ ದೇರೋಗ ಚಲ. ಹ್ಮ್ ನಾನು ಸತ್ಯಬಾಬುಲ ಹೇಳ್ತಾ ಇದ್ದೀನಿ, ನಮ್ಮ ದೇಶದಲ್ಲಿ ನಮ್ಮ ಪಾರ್ಟಿ ಮೇಲೆ ದೊಡ್ಡ ಪಿತೂರಿನೇ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀವೆಲ್ಲ ಪಂಚಪಾಂಡವರಂತೆ ಸುರಕ್ಷಣಾ ದಳದವರಿದ್ದೀರಿ, ಆದರೆ ಇಲ್ಲಿ ನಡೀತಾ ಇರೋದೇನು? ಬಹಿರಂಗವಾಗಿ ಪ್ರತಿಷ್ಠಿತ ವ್ಯಕ್ತಿಗಳ ಕೊಲೆ. ಅದನ್ನು ನಿಮಗೆ ತಡೆಯೋಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಸರ್? ಅದು ರಾಗ ಹೇಳಿಬೇಡ್ರಿ, ಇಮಿಡಿಯೇಟ್ ಆಕ್ಷನ್ ಏನು ತಗೊಂಡಿದ್ರೆ ಅದನ್ನು ಹೇಳಿ. ಅಲ್ಲ ರೀ, ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಸಾರ್ವಜನಿಕ ಸಭೆಯಲ್ಲಿ ಗುಂಡಿಟ್ಟು ಕೊಂದಿದ್ದಾರೆ. ರಿಸರ್ವ್ ಬ್ಯಾಂಕ್ ಗವರ್ನರ್ ಕಾರಿಗೆ ಬಾಂಬಿಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. ಏರೋಪ್ಲೇನ್ಗೆ ಬಾಂಬಿಟ್ಟು ಎಲ್ಲಾ ಪ್ರಯಾಣಿಕರನ್ನು ಸಾಯಿಸಿದ್ದಾರೆ. ಸರ್, ಇದನ್ನೆಲ್ಲ ನಿಲ್ಸೋದಕ್ಕೆ ನಾವೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ವಿ. ಅದೇನು ಪ್ಲಾನು ಅಂತ ಹೇಳ್ರಿ. ಪ್ಲಾನ್ ಮಾಡೋದಕ್ಕೂ ಒಂದು ಮೀಟಿಂಗು, ಅದನ್ನು ಜಾರಿಗೊಳಿಸೋದಕ್ಕೂ ಒಂದು ಮೀಟಿಂಗು, ಆಮೇಲೆ ಅದೇನಾಯಿತು ಅಂತ ಹೇಳೋಕ್ಕೂ ಒಂದು ಮೀಟಿಂಗು. ಈಗ ಮೀಟಿಂಗ್ ಮೀಟಿಂಗ್ ಅಂತ ಮಾಡ್ತಾ ಇದ್ರೆ ನಮ್ಮ ಮೀಟಿಂಗ್ ಒಂದು ಬಾಂಬ್ ಹಾಕಿ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರೆ. ಸರ್, ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಕೇಳಿ. ಅದೇನು ಹೇಳಬೇಕೋ ಬೇಗ ಬೇಗ ಹೇಳ್ರಿ. ಸರ್, ಈ ವಿಧ್ವಂಸಕ ಕೋರರು ಸಾಮಾನ್ಯವಾಗಿ ತಮ್ಮ ಚಟುವಟಿಕೆಗಳನ್ನ ಒಂದು ಕ್ರಮವಾಗಿ ಮಾಡ್ತಾ ಇಲ್ಲ ಸರ್. ಇವ್ರು ಮಾಡ್ತಾ ಇರೋದೆಲ್ಲ ಗೆರಿಲ್ಲ ದಾಳಿ. ಈ ಪದ್ಧತಿಯಲ್ಲಿ ಮಾಡೋರನ್ನ ಹಿಡಿಯೋದಕ್ಕೆ ನಮ್ಮ ಸರ್ಕಾರದ ಚೌಕಟ್ಟಲ್ಲಿ ಕ್ರಿಮಿನಲ್ ಜಸ್ಟಿಸ್ ಪದ್ಧತಿಯಲ್ಲಿ ಸಾಧ್ಯವಾಗ್ತಿಲ್ಲ ಸರ್. ಗೊತ್ತಾಯ್ತು ಗೊತ್ತಾಯ್ತು, ಒಪ್ಕೊಳ್ಳೋಣ. ಮುಂದೆ ಏನು ಅಂತ ಹೇಳ್ರಿ. ಅದಕ್ಕೆ ಲೈಸೆನ್ಸ್ ಟು ಕಿಲ್, ಅಂದ್ರೆ ಈ ಜೇಮ್ಸ್ ಬಾಂಡ್ ಟೈಪ್ ಒಬ್ಬನನ್ನ ಕರ್ಕೊಂಡು ಬರ್ಬೇಕಾಗತ್ತೆ ಸರ್. ಈ ಜೇಮ್ಸ್ ಬಾಂಡ್ ಹೊರದೇಶದಲ್ವೇನ್ರಿ? ಜೇಮ್ಸ್ ಬಾಂಡ್ ಟೈಪ್ ಅಂತ ಹೇಳಿದೆ ಸರ್, ತಮಗೆ ಸುಲಭವಾಗಿ ಅರ್ಥವಾಗಲಿ ಅಂತ. ಇಂಥವ್ರು ನಮ್ಮಲ್ಲೂ ಇದ್ದಾರೆ ಸರ್. ಅವನು ಯಾರನ್ನ ಬೇಕಾದರೂ ಯಾವ ಘಳಿಗೆಯಲ್ಲಿ ಬೇಕಾದರೂ ಕೊಲ್ಲಬಹುದು. ಅವನು ಮಾಡಿದ್ದು ಕೊಲೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ದೇಶದ ಹಿತದೃಷ್ಟಿಯಿಂದ ಅವನು ಮಾಡಿದ್ದು ಸರಿ ಅಂತ ನೀವೇನಾದರೂ ಅವನಿಗೆ ಅಧಿಕಾರ ಕೊಟ್ಟರೆ ಆಗ ನಾವು ಈ ಟೆರರಿಸ್ಟ್ಗಳನ್ನ ಸುಲಭವಾಗಿ ಮಟ್ಟ ಹಾಕ್ಬೋದು ಸರ್. ಆ ಥರದ ಒಬ್ಬ ಮನುಷ್ಯನನ್ನು ನಾವು ಸೃಷ್ಟಿ ಮಾಡದೆ ಹೋದರೆ ಬೇರೆ ಮಾರ್ಗನೇ ಇಲ್ಲ ಸರ್. ಐ ಸಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನೀವು ಹೇಳಿದ ಥರ ಮಾಡೋಕ್ಕಾಗುತ್ತೇನ್ರಿ? ಎಕ್ಸೆಪ್ಷನಲ್ ಕೇಸ್ಗಳಲ್ಲಿ ಹಾಗೆ ಮಾಡ್ಬೋದು ಸರ್. ಅಂಥವ್ರು ನಮ್ಮಲ್ಲಿ ಯಾರೀ ಇದ್ದಾರೆ? ಇದ್ದಾರೆ ಸರ್, ನಿಜವಾಗ್ಲೂ ಇದ್ದಾರೆ ಸರ್. ಸಾಬ್ ಜಗ ಸಾಬ್ ಕರೀತಾ ಇದ್ರೆ. ಮಿಸ್ಟರ್ ಅಖಿಲೇಶ್, ನೀವಿವತ್ತು ನಿಮ್ಮ ತಾಯಿಯವ್ರನ್ನ ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ನೀನು ಹೇಗಿದ್ದೀಯ?
ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೋ. ನಿನ್ನ ಆರೋಗ್ಯ ನಿನ್ನ ಹಿಂದೆ ನಡೆದದ್ದು ಒಂದೊಂದಾಗ ಆಗಾಗ ನೆನಪಿಗೆ ಬರುತ್ತೆ. ಜ್ಞಾಪಕ ಶಕ್ತಿನ ಪೂರ್ತಿಯಾಗಿ ಕಳ್ಕೊಂಡಿಲ್ಲ. ಇಟ್ಸ್ ವೆರಿ ಗುಡ್ ಡಾಕ್ಟರ್. ಜೀವನದಲ್ಲಿ ಯಾವುದೇ ಜೀವಕ್ಕೂ ನೋವು ಮಾಡಿದ್ರೆ ನಮ್ಮ ತಾಯಿಗೆ ಇಂಥ ಚಿತ್ರ ಸರ. ಯಾರು ಯಾರು ಬೇಕಿತ್ತು? ಅಮ್ಮ ನಾನಮ್ಮ ನಿನ್ ಮಗ. ಯಾಕೆ ಹೀಗೆ ಸಪ್ಪಗಿದೀಯಾ? ಬಾ ಕೂತ್ಕೋ. ನೀನೇನು ಹೆದರ್ಕೋಬೇಡ, ನೀನ್ ಸುಮ್ಮನಿರು. ನನ್ ಮಗ ಬರ್ತಾನೆ, ನಿನಗಾಗಿರೋ ಅನ್ಯಾಯ ಎಲ್ಲ ಸರಿಪಡಿಸ್ತಾನೆ. ಅಮ್ಮ ತನ್ನಿಂದ ನಿನ್ಗೆ ತುಂಬಾ ಅನ್ಯಾಯ ಆಗುತ್ತಮ್ಮ. ಅಪ್ಪ ಸಾಯೋದಕ್ಕೆ ನೀನ್ ಹೀಗಾಗೋಕೆ ನಾನೇ ಕಾರಣ ಆಗ್ಬಿಟ್ಟೆಮ್ಮ, ನಾನೇ ಕಾರಣ ಆಗ್ಬಿಟ್ಟೆ. ಅಖಿಲೇಶ್ ಬನ್ನಿ, ಸರ್ಜನ್ ನೋಡ್ಬೇಕಂತೆ ನಿಮ್ಮನ್ನ. ಒಳಗ ಹೋಗಿ. ಹೌ ಆರ್ ಯು ಮೈ ಬಾಯ್? ಸರ್ ನೀವು ಇಲ್ಲಿ? ನಾನೇ ನಿನ್ನನ್ನು ಹುಡುಕೊಂಡು ಬಂದಿದ್ದೀನಿ. ನಿನ್ನ ಮೇಲೆ ವಿಷಯ ಏನೋ ಮುಖ್ಯವಾಗಿರಬೇಕು ಅಂತ ನೀನಾಗಲೇ ಊಹೆ ಮಾಡಿರ್ಬೇಕಲ್ಲ. ನೀವು ಈಗ ನನ್ನ ಗುಪ್ತವಾಗಿ ನೋಡಕ್ ಬಂದಿದ್ದೀರ ಅಂದಮೇಲೆ ನಾನು ಹಾಗೆ ಊಹೆ ಮಾಡಬೇಕಾಗತ್ತೆ ಸರ್. ನಾನು ನೀನು ಇಲ್ಲಿ ಮೀಟ್ ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು. ಐ ವಿಲ್ ಕಮ್ ಟು ದಿ ಪಾಯಿಂಟ್ ಡೈರೆಕ್ಟ್ಲಿ. ದೇಶದಲ್ಲಿ ಟೆರರಿಸಮ್ ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇದೆ. ನಾಡಿನ ಒಬ್ಬೊಬ್ಬ ನಾಯಕರನ್ನು ನಿರ್ನಾಮ ಮಾಡುವಂತಹ ಯೋಜನೆ ಹಾಕ್ಕೊಂಡಿದ್ದಾರೆ. ಕಳೆದ 3 ವಾರದಲ್ಲಿ 6 ಜನರ ಕೊಲೆಯನ್ನು ಮಾಡಿದ್ದಾರೆ. ಅವರೆಲ್ಲ ಬಹುದೊಡ್ಡ ಅಧಿಕಾರ ಸ್ಥಾನದಲ್ಲಿದ್ದಂಥವರೇ. ಆರ್ಬಿಐ ಗವರ್ನರ್, ಫಾರಿನ್ ಅಫೇರ್ಸ್ ಮಿನಿಸ್ಟರ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಅಂಬಾಸಿಡರ್ಸ್. ವೆಲ್ ಅಖಿಲೇಶ್, ದ ಸಿಚುವೇಶನ್ ಇಸ್ ವೆರಿ ವೆರಿ ಬ್ಯಾಡ್. ಐ ಶುಡ್ ಸೇ ಕ್ವೈಟ್ ಡಿಸ್ಟರ್ಬಿಂಗ್. ಈ ವಿಷಯನ ಜೈಲಲ್ಲಿರೋ ನನಗೆ ಯಾಕೆ ಹೇಳ್ತಿದ್ದೀರಾ? ಯಾಕೆ ಅಂತ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಮಾಡ್ತಾ ಇರೋರನ್ನ ನಾವು ನಮ್ಮ ಯೂಶುವಲ್ ಮೆಥಡ್ಸ್ ಅಲ್ಲಿ ಟ್ಯಾಕಲ್ ಮಾಡಿ ಹಿಡಿಯೋಕೆ ಆಗ್ತಾ ಇಲ್ಲ. ಗೊತ್ತಾಯ್ತು. ರೀತಿ ನೀತಿ ಇಲ್ಲದೆ ಕೊಲ್ತಿರೋರನ್ನ ಅದೇ ರೀತಿ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ. ಅಮ ರೈಟ್? ಯು ಆರ್ ರೈಟ್. ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀವಿ. ಒಂಥರ ಲೈಸೆನ್ಸ್ ಟು ಕಿಲ್ ಇದ್ದ ಹಾಗೆ. ನಮಗೆ ಈ ಶತ್ರುಗಳು ನಿರ್ನಾಮ ಆಗೋದು ಮುಖ್ಯ. ಈ ಕೆಲಸ ನಿನ್ನೊಬ್ಬನಿಂದ ಮಾತ್ರ ಸಾಧ್ಯ. ಈ ಕೆಲಸ ಮಾಡಕ್ ನಾ ಒಪ್ಪದೆ ಹೋದ್ರೆ? ನೀನು ಒಪ್ಪಲೇಬೇಕು. ಯಾಕಂದ್ರೆ ನಿನ್ನ ಮೈನಲ್ಲಿ ಹರಿತಾ ಇರೋ ರಕ್ತ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ನಿನ್ನ ತಂದೆದು. ಅದು ಅಲ್ಲದೆ ನೀನು ಒಪ್ಪೋದಕ್ಕೆ ಇನ್ನೂ ಒಂದು ಮುಖ್ಯವಾದ ಕಾರಣ ಇದೆ. ನೀವು ಹೇಳಬೇಕಾಗಿಲ್ಲ, ನಾನು ಊಹೆ ಮಾಡಬಲ್ಲೆ. ನಮ್ಮ ತಂದೆಯನ್ನು ಕೊಂದರು ಕೂಡ ಈ ಟೆರರಿಸಂ ಗ್ರೂಪ್ಗೆ ಸೇರಿದವರೇ ಅಂತ ಅನುಮಾನ ಬಂದಿದೆ. ಎಸ್, ಯು ಆರ್ ರೈಟ್. ನಮ್ಮ ತಂದೆ ಈ ದೇಶದ ಹೊರಗಿನ ಶತ್ರುಗಳ ಜೊತೆ ಹೋರಾಡಿದರು, ಆದರೆ ನಾನು ಒಳಗಿನ ಶತ್ರುಗಳನ್ನ ಸದಬಿಡಬೇಕಾಗಿದೆ. ನಾನು ಯಾವಾಗ ನನ್ನ ಕೆಲಸನ ಶುರು ಮಾಡಬಹುದು? 1 ವಾರ ಆದಮೇಲೆ. ಆದರೆ ಒಂದು ವಿಷಯ, ನಾನು ಈ ಕೆಲಸ ಮಾಡಿ ಮುಗಿಸೋವರೆಗೂ ಎಲ್ಲ ಪ್ಲಾನ್ಸ್ ಅನ್ ಎಕ್ಸಿಕ್ಯೂಷನ್ ನಾನು ಹೇಳಿದ ರೀತಿಲೇ ಆಗಬೇಕು. ಓಕೆ? ಓಕೆ, ಡನ್. ಯು ವಿಲ್ ಬಿ ಪ್ರೊವೈಡೆಡ್ ವಿತ್ ಆಲ್ ಫೆಸಿಲಿಟೀಸ್. ಥ್ಯಾಂಕ್ ಯು ಸರ್. ವಿಶ್ ಯು ಗುಡ್ ಲಕ್. ಅಂದ್ರೆ ನಾವು ಅಂದ್ಕೊಂಡ ಹಾಗೆ ಸರ್ಕಾರದವರು ತಮ್ಮ ಕೈ ಚಳಕನ ತೋರಿಸೋದಿಕ್ಕೆ ಹೊರಟಿದ್ದಾರೆ ಅಂತಾಯ್ತು ಅಲ್ವಾ ತಾರ? ಹೌದು, ಬರೀ ಕೈ ಚಳಕ ಅಲ್ಲ ಸರ್, ಏನೋ ಒಂದು ಬಹಳ ದೊಡ್ಡ ಪ್ಲಾನೇ ಮಾಡಿರೋ ಹಾಗಿದೆ. ದೇಶದಲ್ಲಿ ಈಗ ಗಣ್ಯರನ್ನ, ರಾಜಕೀಯ ಲೀಡರ್ಗಳನ್ನ ರಾಜಾರೋಷವಾಗಿ ಉಡಾಯಿಸ್ತಾ ಇದ್ದಾರೆ.
ತೆರಿಗೆ ಕೊಡೋ ಸಾಮಾನ್ಯ ಪ್ರಜೆ. ಸರ್ಕಾರಕ್ಕೆ ಏನಿದು ಹುಡುಗಾಟ? ಇದನ್ನೆಲ್ಲ ನಿಲ್ಲಿಸ್ಬಿಡಿ, ಇಲ್ದಿದ್ರೆ ನೀವು ಕುರ್ಚಿಯಿಂದ ಇಳಿರಿ ಅಂತಾನೆ. ನಮ್ಮ ಸರ್ಕಾರ ಕುರ್ಚಿ ಅಲ್ಲಾಡ್ದಾಗ ಏನಾದರೂ ಒಂದು ದೊಡ್ಡ ಯೋಜನೆ ಹಾಕೇ ಹಾಕತ್ತೆ. ಸೊ ಡೋಂಟ್ ಯು ವರಿ. ಇಲ್ಲ ಸರ್, ಈ ಸಲ ನಾವೇನಾದರೂ ಉದಾಸೀನ ಮಾಡಿದ್ರೆ ನಾವು ತುಂಬಾ ತೊಂದರೆಗೆ ಸಿಕ್ಕಾಕೊಳ್ತೀವಿ ಅಂತ ಅನ್ಸುತ್ತೆ. ವಾಟ್ ಡು ಯು ಮೀನ್? ಹೌದು ಸರ್, ಈ ಸಲ ಹೋಮ್ ಸೆಕ್ರೆಟರಿನೇ ಬೇರೆ ಯಾರಿಗೂ ತಿಳಿದ ಹಾಗೆ ಒಂದು ಆಪರೇಷನ್ ಲಾಂಚ್ ಮಾಡಿದ್ದಾರೆ. ಕ್ಯಾಸೆಟ್ ನೋಡಿ. ಸೆಕ್ರೆಟರಿನ ಇಲ್ಲಿಗೆ ಕರ್ಕೊಂಡು ಬರಬೇಕು. ನಾನ್ ಕರ್ಕೊಂಡು ಬರ್ತೀನಿ ಸರ್. ನೀನಾ? ದಟ್ಸ್ ವೆರಿ ಗುಡ್. ಆದ್ರೆ ಹೇಗೆ? ಜ್ಞಾನ ತಪ್ಪಿದ್ದಿರ್ತಾನೆ. ಇದೇ ರೀತಿ ಆ ಹೋಮ್ ಸೆಕ್ರೆಟರಿ. ಶಬಾಶ್, ವೆರಿ ಗುಡ್. ಎಲ್ಲಿ ಶಾರದಮ್ಮನವ್ರು ಕಾಣಿಸ್ತಿಲ್ವಲ್ಲ? ಅವರಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು, ಅದಕ್ಕೆ ನಿಮ್ಮನ್ನು ಸ್ವಾಗತಿಸೋ ಭಾಗ್ಯ ನನ್ನ ಪಾಲಕ್ ಬಂದಿದೆ ಸರ್. ಗಂಡಸರಿಗೆ ಆಕ್ಸಿಡೆಂಟ್ ಆದ್ರೆ ಒಂಥರ, ಹೆಂಗಸರಿಗೆ ಆಗ್ಬಿಟ್ರೆ ಮನಸ್ಸು ವಿಲವಿಲ ಅಂತ ಒದ್ದಾಡುತ್ತೆ. ನಿನ್ನ ಹೆಸರು? ಕುಚಲಾಂಬ. ನಿನ್ನ ಹೆಸರು ತುಂಬಾ ಇಷ್ಟ ಆಯ್ತು. ಇಷ್ಟಪಡುವಂಥದ್ದು ಇನ್ನು ಏನೇನೋ ಇದೆ ಸರ್. ಇವತ್ತು ಬಂದಿದ್ದೀರಲ್ಲ, ಎಲ್ಲ ನೋಡ್ಕೊಂಡು ಹೋಗುವರಂತೆ. ಪ್ಲೀಸ್ ಬನ್ನಿ ಸರ್. ಏನಿವ್ರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ? ಹೌದ್ ಸರ್, ಬಹಳ ಹೊತ್ತಾಯ್ತು ಬರಲೇ ಇಲ್ಲ. ಒಳಗೆ ಹೋಗಿ ನೋಡೋಣ. ಬನ್ನಿ ನೋಡೋಣ. ಸರ್, 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 ಓ ಗಾಡ್. ಡಾಕ್ಟರ್ ಡೆಲ್ಟಾ, ಕ್ವಿಕ್, ಇನ್ನೆಷ್ಟು ಗಂಟೆಗಳು? ಸೀಕ್ರೆಟ್ ಏನು ಅಂತ ಬಾಯಿ ಬಿಡಿಸಿ. ಆಗೋಯ್ತು, ಈಗೊಂದು ಬಾಯಲ್ ಸತ್ಯ ಬರೆಸ್ತೇನೆ. ಹೇಳು. ಸರ್ಕಾರದ ಆಪರೇಷನ್ ಏನು ಹೇಳು? ಹೇಳು, ಹೇಳು.
ಡಾಕ್ಟರ್ ಡೆಲ್ಟಾ ಏನು ಹೆಸರು ಹೇಳಿದ್ದಾನೆ? ವಾಟ್ ಇಸ್ ದಟ್? ಮೈ ಗಾಡ್, ಹಿಸ್ ಡೆಡ್. ಕಮ್ ಆನ್, ಕಮ್ ಆನ್, ರೈಟ್ ಡೌನ್, ರೈಟ್ ಡೌನ್. Lay, lay. Yes. Lay. Sha. Give it, give it. Akhilesh. Sir. Hesaru. Akhilesh. Akhilesh? Akhilesh. ಅರೆ ವಾಹ್, ನಮ್ಮ ಮೇಲೆ ಅಖಿಲೇಶ್ನ ಬಿಡ್ತಾರಾ? ಹಾಗಾದ್ರೆ ನಾವೀಗ ಯಾರನ್ನ ರೆಡಿ ಮಾಡಬೇಕು ಗೊತ್ತಾ? ಗೆಟ್ ರೆಡಿ ವಿರಾಟ್. ಬನ್ನಿ ಸರ್. ದೇಹಕ್ ಮಾಡಿರೋ ಹಿಂಸೆ ನೋಡಿದ್ರೆ ಮಿಸ್ಟರ್ ಪಾಟ್ನಾಯಕ್ ಸಾಯೋದಕ್ ಮುಂಚೆನೆ ಅಖಿಲೇಶ್ ವಿಷಯನ ಹೇಳೇ ಇರ್ತಾರೆ ಅಂತ ಖಂಡಿತ ಊಹಿಸಬಹುದು. ಎಸ್, ಯು ಆರ್ ರೈಟ್. ಈಗ ಆಟಕ್ಕೆ ಕಳೆ ಇರ್ತಾ ಇದೆ. ಈಗ ನಾವು ಅಖಿಲೇಶ್ನ ಜೈಲಿನಿಂದ ಆಚೆ ತಂದ್ರೆ ಬಹಳ ರಿಸ್ಕ್ ಅಲ್ವಾ ಸರ್? ಯಾಕೆಂದ್ರೆ ಅಖಿಲೇಶ್ಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ. ಈ ಅವರು ಅಂದ್ರೆ ಯಾರು? ವಿರಾಟ್. ಹೌದು, ವಿರಾಟ್ ಅಖಿಲೇಶನ್ಗಾಗಿ ಹುಲಿ ತರ ಕಾಯ್ತಾ ಇರ್ತಾನೆ ಮಿಸ್ಟರ್ ವಾರಿಯ. ಸರ್, ಗೊತ್ತಿದ್ದು ಗೊತ್ತಿದ್ದು ಅಖಿಲೇಶ್ನ ಹುಲಿ ಬಾಯ್ಕ್ ತಳ್ಳೋದ? ಎಸ್ ಮಿಸ್ಟರ್ ವಾರಿಯ, ಇದೊಂದು ಕ್ರೂರವಾದ ಆಟ. ನಮ್ಮ ದೇಶವನ್ನ ಈ ನೀಚಿನಿಂದ ರಕ್ಷಿಸಬೇಕು ಅನ್ನೋದಾದ್ರೆ ನಾವು ಅಖಿಲೇಶನ ಹುಲಿಯ ಬೋನೊಳಕ್ಕೆ ತಳ್ಳೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ವೇ. ಆ ನೀಚನ ಹುಟ್ಟಡಗಿಸಬೇಕು ಅನ್ನೋದಾದ್ರೆ ಅಖಿಲೇಶನ್ಗೆ ಒಂಥರ ಅನ್ಯಾಯ ಮಾಡಲೇಬೇಕಾಗತ್ತೆ. ಸರ್, ಅಖಿಲೇಶ್ಗೂ ಇದೇ ಗತಿ ಆದ್ರೆ? ಆಗ ಕೂಡುದು ಆಗ ಬಾರದು. ಅಖಿಲೇಶ್ನಲ್ಲಿ ನನಗೆ ನಂಬಿಕೆ ಇದೆ. ಅವನನ್ನು ನಾವು ಜೈಲಿಂದ ಬಿಡುಗಡೆ ಮಾಡಲೇಬೇಕು. ದ ಗೇಮ್ ಮಸ್ಟ್ ಕಂಟಿನ್ಯೂ ಅಂಡ್ ದ ಶೋ ಮಸ್ಟ್ ಗೋ ಆನ್. ರಾಧಾ, ಏ ರಾಧಾ, ಯಾಕೆ ಇಷ್ಟೊತ್ತದು ಬರಲೇ ಇಲ್ಲ? ಅಖಿಲೇಶ್, ಐ ಲವ್ ಯು. ಪ್ರೀತಿ ಪ್ರೀಮ ನಮ್ಮೀವು
ಮನಸ್ಸು ಹಣ್ಣು ಈ ಬೆಸುಗೆ ಸುಂದರ ಗುಡ್ ಮಾರ್ನಿಂಗ್ ಅಖಿಲೇಶ್ ನಿಮ್ಗೊಂದು ಗುಡ್ ನ್ಯೂಸ್ ನಿಮ್ಮ ತಾಯಿ ಖಂಡಿತ ಗುಣವಾಗ್ತಾರೆ ಆದರೆ ಒಂದು ಆಪರೇಷನ್ ಮಾಡಬೇಕಾಗುತ್ತೆ ಆಪರೇಷನ್ ಯಾವಾಗ ಮಾಡ್ತೀರಾ ಇನ್ನೊಂದು ಎರಡು ಮೂರು ವಾರದಲ್ಲಿ ಮಾಡ್ತೀವಿ ಓಕೆ ಡಾಕ್ಟರ್ ನನ್ನ ತಾಯಿ ಮೊದಲು ಹಾಗಾಗ್ಬಿಟ್ರೆ ಸಾಕು ಪ್ಲೀಸ್ ಡೋಂಟ್ ವರಿ ವಿ ವಿಲ್ ಟೇಕ್ ಕೇರ್ ಆಫ್ ಅರ್ ಥ್ಯಾಂಕ್ ಯು ಡಾಕ್ಟರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ದ್ವಾದಶೈತಾರಿ ನಾಮಾನಿ ತ್ರಿಸಂಧ್ಯ ಪಠೇ ನರಃ
ನಚ ವಿಘ್ನ ಭಯಂ ತಸ್ಯ ಸರ್ವ ಸಿದ್ಧಿಕರ ಪ್ರಭೋ ಓಂ ತತ್ಪುರುಷಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ. ನಿಮ್ಮ ತಾಯಿಯವರ ಹೆಸರಿನಲ್ಲಿ ಅರ್ಚನೆ ಮಾಡಿದ್ದೀನಿ, ಅವ್ರು ಬೇಗ ಗುಣವಾಗ್ತಾರೆ, ನೀವು ಧೈರ್ಯವಾಗಿರಿ. ದೇವ್ರ ಕೃಪೆ, ಹಿರಿಯರ ಆಶೀರ್ವಾದ ಇರೋವರೆಗೆ ನನಗೇನು ಭಯ ಇಲ್ಲ. ಶಾಸ್ತ್ರಿಗಳೇ ಪ್ರಸಾದ ತಗೊಳ್ಳಿ. ನಮಸ್ಕಾರ. ಡ್ಯಾಡಿ, ಡ್ಯಾಡಿ. ಓ ಏನಮ್ಮ ಇಷ್ಟೊಂದು ಸಂತೋಷವಾಗಿದ್ಯಾ? ಅಖಿಲೇಶ್ ಮೀಟ್ ಮಾಡಿದ್ಯಾ? ದಟ್ಸ್ ಗುಡ್. ಯಾಕ್ರೂ ಅವ್ರನ್ನ ಬದ್ಲಾಗಿ ಹೇಳ್ಕೊಂಡಿದ್ದೀರಾ? ಅವರ ಮೈ ಕೈಗೆ ನೋವಾಗಬಾರದು, ಅವರ ಜೀವನ ನಾವು ಜೋಪಾನವಾಗಿ ಕಾಪಾಡಬೇಕು. ಇನ್ನು ಅವರಿಂದ ತುಂಬಾ ಕೆಲಸ ಆಗ್ಬೇಕಾಗಿದೆ. ಯು ಬ್ಲಡೆಡ್ ರಾಸ್ಕಲ್, ಯಾರೋ ನೀನು? ಯಾಕೋ ನಮ್ಮನ್ನ ಹೀಗೆ ಕಿಡ್ನಾಪ್ ಮಾಡ್ಕೊಂಡ್ಬಂದೆ? ನೋಡು, ಈಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಹುಷಾರ್ ಡಾಕ್ಟರ್ ಭೂಷಣ್, ನೀವು ವಿಜ್ಞಾನಿಗಳು, ನಿಮಗೆ ಪ್ರಪಂಚ ಜ್ಞಾನ ತುಂಬಾ ಕಮ್ಮಿ. ಪೊಲೀಸ್ ಪಾಲ್ಗೆ ನೀವು ಸತ್ತಾಗಿದೆ. ಸತ್ ಹೋಗಿರೋರು ಕಾನೂನು ಪ್ರಕಾರ ಕಂಪ್ಲೇಂಟ್ ಕೂಡ ಆಗಿಲ್ಲ. ನಮ್ಮನ್ ಬಿಟ್ಬಿಡಿ, ಈ ವಿಷಯ ಅಖಿಲೇಶ್ ಗೊತ್ತಾದ್ರೆ ನಿಮ್ ಕಣ್ಣು ಗಡ್ಡ ಕಿತ್ತು ನಾಯಿ ನನಗೆ ಹಂಚ್ಬಿಡ್ತಾನೆ. ಏ ಹುಡುಗಿ, ಮುಚ್ಚೆ ಬಾಯಿ. ಏನೋ ನೋಡಕ್ ಸ್ವಲ್ಪ ಚೆನ್ನಾಗಿದ್ಯಾ ಅಂತಂದ್ರೆ ಬಾಯಿಗೆ ಬಂದ ಮಾತಾಡ್ತೀಯಾ? ಇದೇನು ಗೊತ್ತಾ, ಆಸಿಡ್ ಇದನ್ನ ಮುಖದ ಮೇಲೆ ಎಸೆದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ. ನೋಡ್ದ್ಯಾ ಹೇಗಾಗಿದೆ ಅವನ ಮುಖ? ಬಿ ಕೇರ್ಫುಲ್. ನಾನೊಬ್ಬ ಶ್ರೇಷ್ಠ ವಿಜ್ಞಾನಿ, ಅವಳು ನನ್ನ ಮಗಳು. ನಮ್ಮನ್ನ ಈ ರೀತಿ ಹೆದರಿಸಿ ಹಿಂಸೆ ಮಾಡೋದು ಸರಿಯಲ್ಲ. ತಾವು ದೊಡ್ಡ ವಿಜ್ಞಾನಿ, ಮುಖ್ಯವಾದ ಎಕ್ಸ್ಪೆರಿಮೆಂಟ್ ಮಾಡಿದೀರ, ಅದಕ್ಕೆ ನಮಗೆ ನೀವು ಬೇಕು. ನಮಗೆ ಈ ಇಂಜೆಕ್ಷನ್ಸ್ನ ನೀವು ತಯಾರು ಮಾಡಿಕೊಡ್ಬೇಕು. ನಾನು ಈ ಇಂಜೆಕ್ಷನ್ಸ್ ಎಲ್ಲ ಮಾಡಬಲ್ಲೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನಮಗೆ ಗೊತ್ತು ಹೇಗೆ ಅಂತ ನಿಮಗೆ ಹೇಳಬೇಕಿಲ್ಲ ಡಾಕ್ಟರ್. ಇನ್ ಇಪ್ಪತ್ನಾಲ್ಕು ಗಂಟೆನಲ್ಲಿ ಆ ಇಂಜೆಕ್ಷನ್ಸ್ ನಮಗೆ ಕೊಡಬೇಕು. ಆ ಕೆಲಸ ನಾನು ಮಾಡೋಕ್ಕಾಗಲ್ಲ, ಇದು ಮಿದುಳಿಗೆ ಸಂಬಂಧಪಟ್ಟಿದ್ದು. ನಾನು ಅದೆಲ್ಲ ಮಾಡೋದಕ್ಕೆ ಸರ್ಕಾರದ ಪರ್ಮಿಷನ್ ಬೇಕು. ಡಾಕ್ಟರ್ ಭೂಷಣ್, ಸರ್ಕಾರದ ಬಗ್ಗೆ ನೀವು ಯೋಚಿಸಬೇಕಿಲ್ಲ. ಸರ್ಕಾರದ ಪ್ರಕಾರ ನೀವು ಸತ್ತು 24 ಗಂಟೆಗಿಂತ ಜಾಸ್ತಿ ಆಗಿದೆ. ನಿಮ್ಮನ್ನು ಸುಟ್ಟಾಗಿದೆ. ನೀವು ಈ ದೇಶದ ಪ್ರಜೆಯಲ್ಲ, ಬೂದಿ. ಸರ್ಕಾರ ನಿಮ್ಮ ಅಸ್ತಿನ ಮಡಿಕೆಯಲ್ಲಿಟ್ಟು ಗಂಗೆಯಲ್ಲಿ ಮುಳುಗಿಸಿ ಮರೆತು ಹೋಗಿದೆ. ಐ ವಾಂಟ್ ದಟ್ ಇಂಜೆಕ್ಷನ್, ರಿಮೆಂಬರ್ ದಟ್. ಟೇಕ್ ಹಿಮ್ ಔಟ್. Ha, 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 ha,
ತಾರಾ. ಅಖಿಲೇಶ್ ಒಬ್ಬ ಗಟ್ಟಿಯಾದ ಯುವಕ. ದೇಶಕ್ಕಾಗಿ ಅವನು ಏನನ್ನು ಬೇಕಾದರೂ ತ್ಯಾಗ ಮಾಡೋದಕ್ಕೆ ರೆಡಿಯಾಗಿದ್ದಾನೆ. ನಿಜ ಹೇಳಬೇಕು ಅಂದ್ರೆ ಅಖಿಲೇಶ್ನಂತಹ ಒಬ್ಬ ಯುವಕ ನನ್ನ ಕಡೆನೇ ಇದ್ದಿದ್ರೆ ನನ್ನ ಕೆಲಸ ತುಂಬಾ ಸುಲಭ ಆಗಿರೋದು. ಅಖಿಲೇಶ್ ತಂದೆನ ಕಳ್ಕೊಂಡು ತಾಯಿನ ಅರೆ ಹುಚ್ಚ ಸ್ಥಿತಿಯಲ್ಲಿ ನೋಡಿ ಆಗ್ಲೇ ಕಂಗಾಲಾಗಿ ಹೋಗಿದ್ದ. ಈಗ ಅವನು ಹುಡುಗಿ ರಾಧಾನು ಸತ್ತೋಗಿರುವಾಗ ಪಾಪ ಅವನ ಬುದ್ಧಿ ಸ್ಥಿಮಿತವನ್ನೇ ಕಳ್ಕೊಂಡಿರುತ್ತೆ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣನಾದ ಆ ವಿರಾಟ್ ಯಾರು ಅಂತ ಹುಡುಕ್ತಾ ಇರ್ತಾನೆ ಅಲ್ವಾ? ಚೆಕ್. ಹೌದು, ಈಗ ಅಖಿಲೇಶ್ ಮೈಯೆಲ್ಲ ಕಣ್ಣಾಗಿರ್ತಾನೆ. ಆ ವೈರಿ ವಿರಾಟನ್ನ ಬಿಟ್ಟು ಬೇರೆ ಏನನ್ನು ಗಮನದಲ್ಲಿ ಇಟ್ಕೊಂಡಿರೋಲ್ಲ. ಅವನ ಮೇಲೆ ನಾವೀಗ ಕಣ್ಣಿಟ್ಟು ಕಾಯಬೇಕು. ಅರೆ ಮ್ಯಾಚಸ್ ದೇನ ಯಾರ್? ಎಲ್ಲೋ ಊಟ ಇವನು. ವಾಟ್, ಅಖಿಲೇಶ್ ತಪ್ಪಿಸ್ಕೊಂಡ್ ಬಿಟ್ನ? ಯು ಫೂಲ್, ಯು ಕಾಂಟ್ ಇವನ್ ಡೂ ಒನ್ ಥಿಂಗ್ ರೈಟ್. Idiots, try to trace him at any cost. Yes, Tara. Neenu enadru ketchuddi tandidya? Come on, spell it out. Ketchuddi alla sir. Very, very good news. Injection ready agutte anta Dr. Delta helidru. Is that so? Injection ready aadre now patient na ready maadlebeku Tara. Arrange for a big party. ವೆಲ್ಕಮ್ ವೆಲ್ಕಮ್ ಮೈ ಬಾಯ್, ವೆಲ್ಕಮ್ ವೆಲ್ಕಮ್. ನೀನು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನೀವು ಬಂದ್ಮೇಲೆ ನಾನು ಬರ್ದೇ ಇರೋದು ನ್ಯಾಯನ? ದಿಸ್ ಈಸ್ ಮಿಸ್ಟರ್ ಅಖಿಲೇಶ್, ನನ್ನ ಆತ್ಮೀಯ ಗೆಳೆಯನ ಮಗ, ಅ ಡೇರ್ ಡೆವಿಲ್ ಹೀರೋ. ಅಖಿಲೇಶ್, ಈಸ್ ಮಿಸ್ಟರ್ ಚೋಪ್ರಾ. ಹಾಯ್. Join them. Yeah, that's it. Open your eyes, that what you feel is not a wonder. Maybe it's just a love that's yours. Or tell me why you get a feeling through your heart. What do you think about it? Do you think that you hide and try? ಅಖಿಲೇಶ್, ಶಿ ಇಸ್ ತಾರಾ, ಎ ಫೇಮಸ್ ಮಾಡೆಲ್. ನಮ್ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಇವರೇ ಹ್ಯಾಂಡಲ್ ಮಾಡೋದು. ತಾರಾ, ಹಿ ಇಸ್ ಅಖಿಲೇಶ್, ಎ ವೆರಿ ಡೈನಮಿಕ್ ಬಾಯ್. ಹಿ ಇಸ್ ಅ ವೆರಿ ಗುಡ್ ಪಾರ್ಟ್ನರ್, ಮಿಸ್ಟರ್ ಅಖಿಲೇಶ್. ಅಖಿಲೇಶ್, ಶಿ ಇಸ್ ಎ ವೆರಿ ಫಾಸ್ಟ್ ಗರ್ಲ್, ಜೋಪಾನಾ. ಮಿಸ್ಟರ್ ಕೇಶವಾನಿ, ನೀವ್ ಏನೇನೋ ಹೇಳಿ, ಅವ್ರು ನನ್ನಿಂದ ದೂರ ಓಡ್ ಹೋಗೋ ಹಾಗೆ ಮಾಡ್ಬಿಡ್ಬೇಡಿ. ಮಿಸ್ ತಾರಾ, ನಾ ಹುಲಿ ಕಂಡ್ರೆ ನಾವು ಓಡೋಗಲ್ಲ. ನಿಮ್ಮಂತ ಅಟ್ರಾಕ್ಟಿವ್ ಹುಡುಗಿಯಿಂದ
ಯಾಕೆ ಓಡಿ ಹೋಗ್ಲಿ? ವಾ, ನನಗಿಂತ ನೀವೇ ಫಾಸ್ಟ್ ಆಗಿದ್ದೀರಾ. ಬಣ್ಣದ ಗಿಳಿಕಂದ್ರೆ ಬುಟ್ಟಿಗೆ ಹಾಕೊಂಡು ಬಿಡ್ತೀರಾ ಅಲ್ವಾ? ಮಾತ್ರ ಬಣ್ಣದ ಗಿಳಿ ಸಿಕ್ಕಿದ್ರೆ ಬುಟ್ಟಿಗೆ ಯಾಕೆ ಹಾಕ್ಲಿ? ಇಡೀ ರಾತ್ರಿ ಡ್ಯಾನ್ಸ್ ಮಾಡ್ತಾ ಮೈ ಮರ್ತ್ ಬಿಡ್ತೀರಿ. Oh, that's lovely. Enjoy yourself. Come on, carry on. Dance, dance. Akhilesh. Akhilesh, party aadmele nanna mane varaku bertira? Okay. It's my pleasure. ನಿಮಗ್ ನಾಟಕ ಆಡೋದು, ಎಲ್ಲರ ಕಣ್ಣಿಗೂ ಮಂಕು ಬೂದಿ ಎರಚೋದು ತುಂಬಾ ಇಷ್ಟನಾ? ಯಾಕೆ? ನನ್ನ ನೋಡಿದ್ರೆ ನಾಟಕ ಆಡೋ ಮನುಷ್ಯನ ತರ ಕಾಣುತ್ತಾ? ಒಂದೊಂದ್ಸಲ ನೀವ್ ಎಂಥವ್ರು ಅನ್ನೋದೇ ಪ್ರಶ್ನೆ ಆಗ್ಬಿಡತ್ತೆ. ಇವತ್ತರ ನಾನು ನಿಮಗ್ ಪರಿಚಯ ಆಗಿದ್ದು, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಎಂತ ಮನುಷ್ಯ ಅಂತ. ನೀವೇ ತಿಳಿಸ್ತೀರಾ ಅಥವಾ ನಾನೇ ತಿಳ್ಕೊಳ್ಳ? ಪ್ರಯತ್ನ ಪಡಿ, ಸೋತ್ರೆ ಆಗ ನಾಳೆ ಬಂದು ಎಂತ ಮನುಷ್ಯ ಅಂತ ತೋರಿಸ್ಕೊಡ್ತೀನಿ. ನೀವ್ ಎಂಥವ್ರು ಅಂತ ನನಗ್ ಗೊತ್ತು. ಗೊತ್ತಾ? ಹಾಗಾದ್ರೆ ಹೇಳಿ. ಹೇಳ್ತೀನಿ, ಮನೆಗೆ ಬರ್ತಿರಲ್ಲ ಆಗ ಹೇಳ್ತೀನಿ. ತುಂಟ ತುಂಟ. ನಿಮ್ಮನೆ ಬಂತಲ್ಲ, ಓಕೆ, ಗುಣ ಆಯ್ತಾರ? ನೈಟ್ ಈಗ ತಾನೇ ಆರಂಭ ಆಗ್ತಾ ಇದೆ ಅಖಿಲೇಶ್. ನೀವ್ ಯಾಕೆ ನನ್ನ ಹೆಸರನ್ನ ತುಂಬಾ ವಿಚಿತ್ರ ಉಚ್ಚಾರ ಮಾಡ್ತೀರಾ? ಎಲ್ಲದಕ್ಕೂ ಕಾರಣ ಇರುತ್ತೆ ಅಖಿಲೇಶ್. ಪ್ಲೀಸ್ ನನ್ನ ಮನೆವರೆಗೂ ತಲುಪಿಸ್ಬಿಡಿ, ನನಗೊಬ್ಬಳೆ ಲಿಫ್ಟ್ ಅಲ್ಲಿ ಹೋಗೋಕೆ ಹೆದರಿಕೆ. ಅದಕ್ಕೇನಂತೆ, ನಡೀರಿ. ಸೊ ಇವಾಗ ಗುಡ್ ನೈಟ್ ಹೇಳ್ಬೋದಾ? ಬಾ ಬಾಯ್. ನಾನ್ ನಿಮ್ಗೊಂದು ಚಿತ್ರ ತೋರಿಸ್ತೀನಿ, ಅದನ್ನ ನೋಡಿ ಆಮೇಲೆ ನನ್ನ ಬಿಟ್ಟು ಹೋಗ್ಬೇಕು ಅನ್ಸಿದ್ರೆ ಹೋಗಿ, ಬೇಡ ಅನ್ನೋಲ್ಲ. ಕಮ್ ಆನ್ ನಡೀರಿ.
calling? No, Tara. ನೀವು ನನ್ನ ತತ್ತಿಳ್ಕೊಂಡಿದ್ದೀರ? ನಾ ಡ್ರಿಂಕ್ಸ್ ತಗೊಳ್ಳಿಲ್ಲ ಪಾರ್ಟಿನಲ್ಲೂ, ನಾ ಡ್ರಿಂಕ್ಸ್ ತಗೊಳ್ಳಿಲ್ಲ ಪಾರ್ಟಿಲಿ. ನೀನು ನಾಟಕ ಮಾಡ್ತಿದ್ದೆ, ಕಾರ್ನಲ್ಲೂ ಕಂಟಿನ್ಯೂ ಮಾಡಿದೆ, ತಮಾಷೆ ಚೆನ್ನಾಗಿದೆ ಅಂತ ಸುಮ್ಮನಿದ್ದೆ. ಈಗಿಲ್ಲಿ ನಾಟಕ ಬೇಕಾಗಿಲ್ಲ ವಿರಾಟ್. ಎಲ್ಲಿ ವಿರಾಟ್? ಯಾರು ವಿರಾಟ್ ಹೇಳು ಹೇಳು ಹೇಳು. ವಿರಾಟ್ ಏನಾಯ್ತು ನಿಮ್ಗೆ? ಇಲ್ಲಿ ಯಾರು ಇಲ್ಲ. ಐ ಲವ್ ಯು ವಿರಾಟ್. ನನ್ ಜೊತೆ ಯಾಕೆ ಹೀಗಾಡ್ತೀಯ? ಅಲ್ಲಿರೋ ಪೇಂಟಿಂಗ್ ನಿಂದೆ ಅಲ್ವಾ? ಹಾಗಾದ್ರೆ ಇವನೇನ ವಿರಾಟ್? ಇವನೇನ ವಿರಾಟ್? ಏನಾಯ್ತು ನಿನಗೆ? ನೀನೇ ವಿರಾಟ್, ಯಾಕೆ ಹೀಗಾಡ್ತಿದ್ಯಾ? ಐ ಆಮ್ ನಾಟ್ ವಿರಾಟ್, ನಾನು ಅಖಿಲೇಶ್. ಅಖಿಲೇಶ್ ಹೇಳು ಹೇಳು, ಎಲ್ಲಿದ್ದೀರ ವಿರಾಟ್ ಹೇಳು. ಅಂದ್ರೆ ಅಂದ್ರೆ ನೀನ್ ವಿರಾಟ್ ಅಲ್ವಾ? ನನ್ ಮೋಸ ಹೋದ್ನ? ನೋ ಪ್ಲೀಸ್ ಹೇಳು, ಎಲ್ಲಿದ್ದೀರ ವಿರಾಟ್ ಹೇಳು. ಹೋಗು ಬಗಲ್ ತೆಗೆ. ಕಮಾನ್. ಅಖಿಲೇಶ್ ತಾಯಿ ಮೇಲೆ ಶತ್ರುಗಳು ಹಲ್ಲೆ ಮಾಡೇ ಮಾಡ್ತಾರೆ. ಈಗ ನಾವು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಏನಾದರೂ ಕ್ಲೂ ಸಿಗಬಹುದು. ಸರ್, ಅಖಿಲೇಶ್ ತಂದೆನ ಕಳ್ಕೊಂಡಿದ್ದಾನೆ. ಈಗೇನಾದರೂ ಅವನ ತಾಯಿ ಜೀವಕ್ಕೆ ಅಪಾಯ ಆಗಿಬಿಟ್ರೆ ಹುಚ್ಚನಾಗ್ಬಿಡ್ತಾನೆ ಸರ್. ಈ ಕೆಲಸದಲ್ಲಿ ನಾವು ಎಮೋಷನಲ್ ಆಗೋದಾಗಲಿ ಸೆಂಟಿಮೆಂಟಲ್ ಆಗೋದಾಗಲಿ ಆಗಬಾರದು. ಅವರೊಂದು ಆಟ ಆಡ್ತಾ ಇದ್ದಾರೆ, ಅದಕ್ಕಿಂತಲೂ ದೊಡ್ಡ ಆಟವನ್ನು ನಾವಾಡಬೇಕು. ದೇಶದ್ರೋಹಿಗಳನ್ನ ಸದೆ ಬಡಿಯೋದೇ ನಮ್ಮ ಮುಖ್ಯ ಉದ್ದೇಶ. ನಾವು ದೇಶದ್ರೋಹಿಗಳನ್ನ ಕೊಲ್ಲಬೇಕು, ಅದು ನಮ್ಮ ಕರ್ತವ್ಯ ಅಂತ ಗೊತ್ತು ಸರ್. ಆದರೆ ನಾವೊಂದು ಕಟ್ಟುಪಾಡಿನ ಸರ್ಕಾರದಲ್ಲಿ ಕೆಲಸ ಮಾಡೋರು, ಎಲ್ಲ ಅದಕ್ಕೂ ರೂಲ್ಸು ರೆಗ್ಯುಲೇಷನ್ಸ್ ಇದೆ. ಇಲ್ಲಿ ವೈರಿಗೆ ಯಾವ ರೂಲ್ಸ್ ಇಲ್ಲ, ಯಾವ ರೆಗ್ಯುಲೇಷನ್ಸ್ ಇಲ್ಲ. ಅದೇ ವೈರಿಗೆ ದೊಡ್ಡ ಅಡ್ವಾಂಟೇಜ್ ಅಲ್ವಾ ಸರ್? ಎಲ್ಲಿವರೆಗೆ ನಮ್ಮ ಕೈಯಲ್ಲಿ ಅಖಿಲೇಶನ ಕಾಯಿದೆ ಅಲ್ಲಿನವರೆಗೂ ನಾವು ದಾಳ ಹಾಕ್ತಾನೆ ಇರಬಹುದು ಸರ್. ನಮಗಿದೆಲ್ಲ ಒಂದು ದೊಡ್ಡ ಆಟ ಆಗಿದೆ. ಅಖಿಲೇಶನ್ನ, ಅವನ ತಂದೆ ತಾಯಿನ ಆಟದ ಕಾಯಗಳನ್ನ ಮಾಡಿ ಹೊಡೆದು ಉರುಳಿಸುವ ಸರಿನಾ? ನಮಗೆ ಬೇಕಾಗಿರೋದು ದೇಶದ್ರೋಹಿಗಳು. ಅದಕ್ಕೋಸ್ಕರ ಒಂದಲ್ಲ ಹತ್ತು ಅಖಿಲೇಶ್ಗಳನ್ನ ಕಳ್ಕೊಳ್ಳೋದಿಕ್ಕೂ ನಾವು ಸಿದ್ಧ ಆಗಿರಬೇಕು ಸರ್. ನಿಮ್ ದೇಹದಲ್ಲಿರೋದು ಹೃದಯನ ಅಥವಾ ಒಂದು ತಲೆನ ಯಂತ್ರನ ಅನ್ನೋದೇ ನನಗೆ ಅನುಮಾನ. ಡೋಂಟ್ ಯು ಲವ್ ಅಖಿಲೇಶ್? ಐ ಲವ್, ಬಟ್ ಐ ಲವ್ ಮೈ ಕಂಟ್ರಿ ಫಸ್ಟ್, ಆಮೇಲೆ ಅಖಿಲೇಶ್, ಆಮೇಲೆ ನೀನು, ನಾನು, ಎಲ್ಲ. ಸುಂದರ್, ಮೊದಲು ನಾವು ಹುಟ್ಟಿದ ಈ ನಾಡನ್ನು ರಕ್ಷಿಸೋದು ಮುಖ್ಯ. ಈ ಕೆಲಸ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ, ನಾವು ಧನ್ಯರು. ಈಗ ನಾನು ಹೇಳೋ ಮಾತನ್ನು ಕೇಳು. ಪೇಷಂಟ್ನ ವಾರ್ಡ್ ನಂಬರ್ 10 9 ಶಿಫ್ಟ್ ಮಾಡಿ. ಹಲೋ ಸುಂದರ್, ಎಲ್ಲ ಸರಿಯಾಗಿದೆಯಾ? ನೋ ಪ್ರಾಬ್ಲಮ್ ಸರ್. ವಿರಾಟ್ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ಬಂದ್ರು ಇಲ್ಲಿಂದ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ನೋಡೋ, ಅಖಿಲೇಶ್ ತಾಯಿಗೆ ಯಾವುದೇ ಕಾರಣಕ್ಕೂ ಅಪಾಯ ಆಗ್ಕೂಡ್ದು, ಜ್ಞಾಪಕ ಇಟ್ಕೋ. ಯು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಎಸ್ ಸರ್. ಗುಡ್ ಲಕ್. ಮೇನ್ ಗೇಟ್ ಸೆಕ್ಯೂರಿಟಿ,
ಎಸ್ ಸರ್. ಯಾರೇ ಹೊರಗಡೆ ಬಂದ್ರು ಐಡೆಂಟಿಫಿಕೇಶನ್ ಒಳಗಡೆ ಬಿಡಬೇಡಿ. ಓಕೆ, ಓವರ್. ಸಮಥಿಂಗ್ ಇಸ್ ರಾಂಗ್ ಸಂವೇರ್ ಅನ್ಸುತ್ತೆ, ನೀವು ತಕ್ಷಣ ಆಸ್ಪತ್ರೆಗೆ ಹೋಗಿ. ಓಕೆ ಸರ್. ಮಿಸ್ಟರ್ ವಿರಾಟ್, ಕಮ್ ಔಟ್. ವಿರಾಟ್, ನಾನಿಗೊಂದು ಚಿತ್ರ ತೋರಿಸ್ತೀನಿ, ಅದು ಯಾರು ಅಂತ ಹೇಳಬೇಕು. ಲುಕ್ ದೇರ್. ಯಾರು ಇವನು? Akhilesh! Akhilesh! My enemy! He's my enemy! I'll kill him! 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 Yeah! ಅದಕ್ಕಿನ್ನೂ ಸಮಯ ಇದೆ. ನಾವು ಇದನ್ನು ನೋಡು. ನನ್ ಮಗ ಬರ್ತಾನೆ, ಅಖಿಲೇಶ್ ಬರ್ತಾನೆ, ಅಖಿಲೇಶ್. ವಿರಾಟ್, ಇದು ಅಖಿಲೇಶ್ನ ತಾಯಿ, ನಿನ್ನ ಶತ್ರುವಿನ ತಾಯಿ. ಗೋ, ಗೋ ಅಂಡ್ ಕಿಲ್ ಹರ್, ಕಿಲ್ ಹರ್, ಗೋ. Yes. I will kill her. I will kill her. Excellent, Doctor. Excellent. You have done a fine job. Nam plan success. Thank you, sir. ಆಕ್ಸಿಡೆಂಟ್ ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಓಪನ್ ದ ಗೇಟ್. ಮೇನ್ ಗೇಟ್ ರಿಪೋರ್ಟಿಂಗ್ ಸರ್. ಒಂದು ಆಕ್ಸಿಡೆಂಟ್ ಕೇಸ್ ನ ಒಳಗಡೆ ಬಿಟ್ಟಿದ್ದೀನಿ ಸರ್. ಆಪರೇಷನ್ ರೆಡಿ ಮಾಡಿ. ವೇಟ್, ವೇಟ್, ವೇಟ್. ವಾಟ್ ಇಸ್ ದಿಸ್ ಕೇಸ್? ಓಕೆ. Second floor, route clear. Wow, wow. Hello.
I am not Akhilesh. Virat. ತಗೊಳ್ಳಿ ಸರ್, ನಿಮಗಿಷ್ಟವಾದ ಕಾಕ್ಟೇಲ್ ಮಾಡ್ಕೊಂಬಂದಿದ್ದೀನಿ. ತಾರಾ, ಈ ಕೇಶ್ವಾನಿಗೆ ಬೇರೆ ಬೇರೆ ರುಚಿ ಇರೋ ಜಿನ್, ರಮ್, ವಿಸ್ಕಿ ಸೇರಿಸಿ ಮಾಡಿರೋ ಕಾಕ್ಟೇಲ್ನಿಂದ ಸಂತೋಷ ಸಿಗೋದಿಲ್ಲ. ಗಣ್ಯ ವ್ಯಕ್ತಿಗಳ ರಕ್ತ ಈ ನಾಡಿನ ರಸ್ತೆಯಲ್ಲಿ ಕೋಡಿ ಹರಿಬೇಕು. ದಾಟ್ಸ್ ಹ್ಯಾಪಿನೆಸ್ ಟು ಮೀ. ಪೇಪರ್ ನೋಡು. ಹೋಮ್ ಮಿನಿಸ್ಟರ್ ಅವರ ಫಾರಿನ್ ಟೂರ್ ಬಗ್ಗೆ ಬರೆದಿದ್ದಾರೆ. ಹೋಮ್ ಮಿನಿಸ್ಟರ್ನ ಯಾತ್ರೆ ಏನಿದೆ ಅದು ಪರದೇಶ ಯಾತ್ರೆ ಅಲ್ಲ, ಪರಲೋಕ ಯಾತ್ರೆ ಮಾಡಬೇಕು. ಫ್ಲೈಟ್ ಟು ಫಾರಿನ್ ಅಲ್ಲ, ಫ್ಲೈಟ್ ಟು ಹೆಲ್ ಆಗಬೇಕು. ಸರ್, ಇದು ವೈರಿಗಳ ಪ್ಲಾನ್ ಆಗಿದ್ರೆ ನಮಗೆ ತುಂಬಾ ರಿಸ್ಕ್. ವೈರಿಗಳ ಪ್ಲಾನ್ ಅಂತ ನನಗೆ ಗೊತ್ತು, ಆದ್ರೆ ಈಗ ಅವ್ರು ಆಡೋಕ್ ಹೊರಟಿರೋ ಪಗಡೆ ಆಟದಲ್ಲಿ ಕಾಯಿ ನಡೆಸೋನು ನಾನಲ್ಲ, ವಿರಾಟ್. ವಿರಾಟ್? ಹೌದು, ವಿರಾಟ್ ಗೃಹಮಂತ್ರಿನ ಕೊಲೆ ಮಾಡಬೇಕು. ಈ ವಿಷಯ ಅಖಿಲೇಶ್ಗೆ ತಿಳಿಬೇಕು. ನೀವೇನ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ನನಗೆ ತಿಳಿತಿಲ್ಲ ಸರ್. ಹಾ, ವೆರಿ ಸಿಂಪಲ್ ತಾರ. ಅಖಿಲೇಶ್ಗೆ ವಿರಾಟ್ ಹೋಮ್ ಮಿನಿಸ್ಟರ್ನ ಕೊಲ್ಲೋದಿಕ್ ಬರ್ತಾನೆ ಅನ್ನೋ ವಿಷಯ ತಿಳಿದ್ರೆ ಏನ್ ಮಾಡ್ತಾನೆ? ಅಖಿಲೇಶ್ ವಿರಾಟ್ನ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾನೆ. ವಿರಾಟ್ ಅಖಿಲೇಶ್ ಕೈಗೆ ಸಿಕ್ಕಿದ್ರೆ ನಮ್ ಪ್ಲಾನ್ ಎಲ್ಲ ಮುಗಿದ ಹಾಗೇನೆ. ಮುಗ್ದಾಗಲ್ಲ, ಶುರು ಆದ ಹಾಗೆ. ವೈರಿಗೆ ವಿರಾಟ್ ಬೇಕು, ನಮಗೆ ಅಖಿಲೇಶ್ ಬೇಕು. ವೈರಿಯ ಕೈಯಲ್ಲಿ ಅಖಿಲೇಶ್ ಅನ್ನೋ ಅಸ್ತ್ರ ಇದೆ, ನಮ್ಮ ಕೈಯಲ್ಲಿ ವಿರಾಟ್ ಅನ್ನೋ ಬ್ರಹ್ಮಾಸ್ತ್ರ ಇದೆ ಅನ್ನೋದು ವೈರಿಗೆ ಗೊತ್ತಿಲ್ಲ. ಅಂದ್ರೆ ಅಖಿಲೇಶ್ ಕೈಲಿ ವಿರಾಟ್ನ ಕೊಲ್ಲಿಸ್ಬಿಡ್ತೀರಾ? ಅದನ್ನ ನಾನು ನಿನಗೆ ಈಗ ಹೇಳಲ್ಲ. ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ನಿನ್ನನ್ನಲ್ಲ, ನನ್ನ ಎಡಗೈಯನ್ನೇ ನಂಬಲ್ಲ. ಈ ಆಟದಲ್ಲಿ ಯಾರು ಹೆಚ್ಚು ನಂಬುತ್ತಾರೆ ಅವರಿಗೆ ಸೋಲು ಗ್ಯಾರಂಟಿ. ತಾರ, ನೀನೀಗ ಅಖಿಲೇಶ್ಗೆ ಸಿಗಬೇಕು. ಸರ್, ಸರ್, ನಾನು ಅಖಿಲೇಶ್ ಹತ್ರ ಹೋದ್ರೆ ಅವನು ನನ್ನನ್ನ ಚಿತ್ರಹಿಂಸೆ ಮಾಡಿಬಿಡ್ತಾನೆ. ಹೌದು, ಚಿತ್ರಹಿಂಸೆ ಮಾಡ್ತಾನೆ. ನೀನು ಅನುಭವಿಸಬೇಕು, ನಿನ್ನ ಪ್ರಾಣ ಇನ್ನೇನು ಹೊರಟು ಹೋಗುತ್ತೆ ಅನ್ನೋ ಕ್ಷಣದಲ್ಲಿ ಅವನಿಗೆ ವಿರಾಟ್ ಬಗ್ಗೆ ಹೇಳಬೇಕು. ಈಗ ನೀನು ನಾನ್ ಹೇಳಿದ ಕೆಲಸನ ಮಾಡೋದಕ್ಕೆ ಹೆದರಿದ್ರೆ ಫ್ಲೈಟ್ ಟು ಹೆಲ್ ಹೋಮ್ ಮಿನಿಸ್ಟರ್ದಲ್ಲ ಆಗೋದು. ಮಿಸ್ ತಾರಾ, ಯು ವಿಲ್ ಫ್ಲೈ ಟು ಹೆವನ್. ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಅದಕ್ಕೆ ಯಾಕೆ ಒಂದು ಬುಲೆಟ್ ನ ವೇಸ್ಟ್ ಮಾಡ್ಬೇಕು? ದಟ್ಸ್ ಎ ಗುಡ್ ಗರ್ಲ್, ದಟ್ಸ್ ಎ ಗುಡ್ ಗರ್ಲ್.
ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು ಯಾರು ಹೇಳು. ಅಖಿಲೇಶ್. ವಿರಾಟ್ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಹೀಗೆ ನಿನ್ನ ಮೇಲಿಂದ ಕೆಳಗೆ ಉದ್ದುದ ಕೂದು ಬಿಡ್ತಿದ್ದೆ. ಹೇಳು, ನಿನ್ ವಿರಾಟ್ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲ? ಗೊತ್ತಿಲ್ಲ. ಅಖಿಲೇಶ್ ಬೇಡ, ಅಖಿಲೇಶ್ ಪ್ಲೀಸ್, ಅಖಿಲೇಶ್ ಪ್ಲೀಸ್. ಹೇಳು, ಎಲ್ಲಿದ್ದಾನೆ ವಿರಾಟ್? ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ನೋಡೋ, ನನಗ್ ಬೇಕಾದ್ರೆ ನೀನಲ್ಲ ವಿರಾಟ್, ಸುಮ್ನೆ ನೀನ್ ಯಾಕೆ ತಲ್ಕಿಮ್ಸ್ ಅನ್ಭವಿಸ್ತೀಯ? ಹೇಳು, ಎಲ್ಲಿದ್ದಾನೆ ಅವನು? ದಯವಿಟ್ಟು ನನ್ನ ನಂಬು, ನನಗೇನು ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಈಗ ವಿರಾಟ್ ಹೋಮ್ ಮಿನಿಸ್ಟರ್ ಹೋಗೋ ಫ್ಲೈಟ್ ನ ಬ್ಲಾಸ್ಟ್ ಮಾಡೋಕೆ ಏರ್ಪೋರ್ಟ್ಗೆ ಹೋಗಿರ್ತಾನೆ. ಅಂದ್ರೆ ಈಗ ಇವತ್ತು? ಓ ಮೈ ಗಾಡ್, ಇನ್ನು ಒನ್ ಅವರ್ ಇದಷ್ಟೇ. ಅಖಿಲೇಶ್, ನೀನ್ ಅವನನ್ನ ಹಿಡಿಯೋಕಾಗಲ್ಲ, ಅದಕ್ಕೆ ನನ್ನ ಸಹಾಯ ಬೇಕೇ ಬೇಕು. ಏನ್ ಹಾಗಂದ್ರೆ, ಏನ್ ಹಾಗಂದ್ರೆ? ಏರ್ಪೋರ್ಟ್ ನಲ್ಲಿ ಅಷ್ಟೊಂದು ಜನ ಇರ್ತಾರೆ, ಅವನ್ನ ಹೇಗ್ ಗುರ್ತಿಡಿದ್ಯಾ? ಹೇಗ್ ಗುರ್ತಿಡಿಯೋದು? ಕಡಿಮೆ ವಿರಾಟ್ ಕುಂಟಾನೆ, ಅವನು ಕುಂಟ. ಕುಂಟ? ನೋಡು, ನಾನ್ ಬರೋವರೆಗೂ ನೀನ್ ಇಲ್ಲಿರ್ಬೇಕು. ಅಖಿಲೇಶ್ ಪ್ಲೀಸ್, ಪಾಕತಿಗೆ ಅಖಿಲೇಶ್, ಅಖಿಲೇಶ್. ಹಲೋ ತಾರಾ, ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ಆಯ್ತು. ನನ್ನ ಬಾತ್ರೂಮ್ ಅಲ್ಲಿ ಕೂಡ ಹಾಕಿದಾನೆ. ಗುಡ್, ವೈಟ್ ಫಾರ್ ಮೀ. ಓವರ್. ಓಕೆ ಡಾಕ್ಟರ್ ಡೆಲ್ಟಾ. ಸರ್, ವೈಟ್ ಫಾರ್ ಫರ್ದರ್ ಇನ್ಸ್ಟ್ರಕ್ಷನ್. ಓಕೆ ಸರ್. ವಿರಾಟ್, ನಾನು ವಿರಾಟ್ ಅಲ್ಲ. ನಾನು ಹಸನ್ ರಜಾಕ್. ಹಾಗಾದ್ರೆ ವಿರಾಟ್ ಯಾರು? ಹೇಳಿದ್ರೆ ಅವನು ವಿರಾಟ್ ನನ್ನ ನಿಲ್ಲಿ ಹೋಗಕ್ ಹೇಳಿದ್ದು. ನೀವು ಇಲ್ಲಿ ಬಂದ್ರೆ ನಿಮ್ಮನ್ನು ಫೂಲ್ ಮಾಡಕ್ ಹೇಳ್ದ. ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ. ಆ ವಿರಾಟ್ ನಿಮ್ ತರಾನೆ ಇದ್ದಾನೆ. ನನ್ ತರನ? ಏನ್ ಹೇಳ್ತಿದ್ದೆ ನೀನು? ಅವನ್ ಕುಂಟನಂತೆ? ನಿಮ್ಗೆ ಯಾರು ಸುಳ್ಳು ಹೇಳಿದ್ದಾರೆ? ನಿಮ್ ತಂದೆನ್ ಕುಂದಿದ್ದು ಅವನೇ. ನಿಜ ಹೇಗ್ ಬಾಯ್ಬಿಡಿಸ್ಬೇಕಂತ ನನಗೆ ಗೊತ್ತು. ಕಮ್ ಆನ್. ಟೇಕ್ ಹಿಮ್ ಟು ದಟ್ ಪ್ಲೇಸ್.
ಹಲೋ 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 ಓಕೆ ಬಾಸ್, ಅಖಿಲೇಶ್ ಹತ್ರ ವಿರಾಟ್ ನಿನ್ನ ಫೂಲ್ ಮಾಡೋದಕ್ಕೆ ನನ್ನ ಕಳಿಸ್ತಾ ಅಂತ ಹೇಳ್ಬಿಟ್ಟೆ ಬಾಸ್. ಈಗ ನನ್ನನ್ನ ಹೆಡ್ ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓವರ್. ನಿನ್ನ ಹೆಡ್ ಕ್ವಾರ್ಟರ್ಸಿಗೆ ನಾನೇ ಕಳಿಸ್ತೀನಿ ರಜಾಕ್, ಗುಡ್ ಬೈ. ಟ್ಯಾಕ್ಸಿ ಕಮ್. ನಿನ್ನ ಹೆಸರು ವಿರಾಟ್? ವಿರಾಟ್, ಎಸ್ ವಿರಾಟ್. ನಿನ್ನ ಎನಿಮಿ ಅಖಿಲೇಶ್? ಮೈ ನೇಮ್ ಇಸ್ ಅಖಿಲೇಶ್. ಅವನ್ನ ಸುಟ್ಟು ಭಸ್ಮ ಮಾಡಬೇಕು. ಅವನ್ನ ಸುಟ್ಟು ಭಸ್ಮ ಮಾಡ್ತೀನಿ. ಆಲ್ ಕಿಲ್ ಹಿಮ್, ಎಸ್ ಆಲ್ ಕಿಲ್ ಹಿಮ್, ಆಲ್ ಕಿಲ್ ಹಿಮ್. ಸರ್, ಈಗ ವಿರಾಟ್ ರೆಡಿ ಇದ್ದಾನೆ. ಓಕೆ, ನಮ್ಮ ಫೈನಲ್ ಪ್ರೋಗ್ರಾಮ್ಗೆ ರೆಡಿ ಇದ್ದಾನ? ಪರೀಕ್ಷೆ ಮಾಡಿ. ಯಸ್ ಸರ್. ವಿರಾಟ್ ಕಮ್ ಔಟ್. ಟೇಕ್ ದಿಸ್. Come. Virat. Virat. ಅಲ್ಲಿರೋದು ನಮ್ಮ ವೈರಿ. ಅವರನ್ನು ಹ್ಯಾಕ್ ಕೊಲ್ತೀಯ? ಟೆಲಿಸ್ಕೋಪಿಕ್ ರೈಫಲ್ ನಿಂದ. ವೆರಿ ಗುಡ್. ಅದೊಂದು ದೊಡ್ಡ ಸಭೆ, ಸಾವಿರಾರು ಜನ ಪೊಲೀಸ್ನವರು ಇರ್ತಾರೆ. ಯಾರಿಗೂ ಗೊತ್ತಾಗದ ಹಾಗೆ ಅವರನ್ನು ಕೊಲ್ಲಬೇಕು. ದಿಸ್ ಇಸ್ ಅ ಚಾಲೆಂಜ್ ಟು ವಿರಾಟ್. ಎಕ್ಸಲೆಂಟ್ ವಿರಾಟ್, ಎಕ್ಸಲೆಂಟ್. ಕಮ್ ಆನ್. ಚಿಯರ್ಸ್ ಟು ವಿರಾಟ್, ದ ಮೋಸ್ಟ್ ಡೈನಮಿಕ್ ಬಾಯ್, ಅಂಡ್ ಟು ದ ಸಕ್ಸಸ್ ಆಫ್ ಅವರ್ ಮಿಷನ್. ಐ ಆಮ್ ಪ್ರೌಡ್ ಆಫ್ ಯು. ವಿರಾಟ್, ನಿನ್ ವೈರಿ ಅಖಿಲೇಶ್ ಹುಡುಗಿ ನಮ್ ಹತ್ರ ಇದ್ದಾಳೆ. ಶಿ ಇಸ್ ಆಲ್ ಯರ್ಸ್. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ವಿತ್ ಹರ್. ಹ
ನನ್ನ ವೈರಿಯ ಪ್ರೇಯಸಿ ಎಲ್ಲಿದ್ದಾಳೆ? Where is she? Where is she? Where is she? I want her! Want her! Get her fast! That's it, my boy! Akhilesh! 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 I am not Akhilesh! Virat! Akhilesh! Akhilesh! Neenu! Akhilesh! Hey! ನನ್ನ ಎನಿಮಿ ಹುಡುಗಿ ನೀನು. ಏನಾಗಿದೆ ನಿನಗೆ? ನನ್ನ ನಿನ್ನ ಹುಡುಗಿ ಅಖಿಲೇಶ್. ಐ ಲವ್ ಯು, ಯು ಲವ್ ಮೀ. ನೋ, ಐ ಡೋಂಟ್ ಲವ್ ಯು. ಅಖಿಲೇಶ್, ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ. ಪ್ಲೀಸ್, ಈ ನಾಟಕ ಬೇಡ. ಶಟ್ ಅಪ್ ಯು ರೋಗ್. ಇವಾಗ ನಾನು ಹಾಡ್ತೀನಿ, ಅದಕ್ಕೆ ನೀನು ಡ್ಯಾನ್ಸ್ ಮಾಡಬೇಕು. ನಗರ ಹಾವೆ ಹಾವೆ ನೀನು ಎಲ್ಲಿಗೆ ಓಡುವೆ? ನಗರ ಹಾವೆ ನನ್ನ ಹಾಡಿಗೆ ಆಡುವೆ. ಹೂವೆ 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 ನೀ ನಾಳೆ ನೋಡಲಾರೆ, ಹೂವೆ 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 ನೀ ಮತ್ತೆ ಅರಳಲಾರೆ. ಉಳ್ಳಲ್ಲಿರು ಹೂವಾದಿನಿ, ಹೂವಂತಿರು ಹಾವಾದಿನಿ, ಚುಮಂತ್ರಕ್ಕೆ ಮರುಳಾದಿನಿ. ಪುಂಚಕ ಪುಂಚಕ ಪುಂಚಕಂ
ಸಲ್ಲ ಓ ಜಗವೇ. ಪಕ್ಷಿಯಂತೆ ಇವಳ ಪ್ರಾಣ ಹಾರಿ ಹೋಗಲಿ ಜಾಣ ಬಿಡುವಾಣ. ಮುಟ್ಟಿದರೆ ಮಣ್ಣಾಗೋ ಹೆಣ್ಣಿಗೆ ವಿಷ ಬಾಣ ಖಜಾಣ. ನಾಳೆ ನೋಡಲಾರೆ ಹೂವೆ 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 ನಿಮ್ಮತ್ತೆ ಅರಳಲಾರೆ. ಉಳ್ಳಲ್ಲಿರು ಹೂವಾದನೆ ಹೂವಂತಿರು ಹಾವಾದನೆ ಚುಮಂತಕ್ಕೆ ಮರುಳಾದನೆ. ಪ್ರಪಂಚಕ ಪಂಚಕ ಪಂಚ ಬಮ್ಮ ಅಖಿಲೇಶ್ ಅಲ್ಲ, ಅವನು ನಮ್ಮ ವಿರಾಟ್. ಹೀಸ್ ಅ ಕಿಲರ್. ವಿರಾಟ್? ವಿರಾಟ್? ಅಯ್ಯೋ ಪಾಪಿಗಳ, ನಮ್ ತಂದೆ ತಯಾರಿಸಿದ ಇಂಜೆಕ್ಷನ್ ಈ ಪಾಪದ ಕೆಲಸಕ್ಕೆ ಉಪಯೋಗಿಸಿದ್ರ. ಕ್ಲೋಸ್ ಪ್ರಜ್ಞೆ ಬರ್ತಾರೆ. ಟೇಕ್ ಹಿಮ್ ಔಟ್ ಕ್ವಿಕ್ ಪ್ಲೀಸ್, ಟೇಕ್ ಹಿಮ್ ಔಟ್, ಟೇಕ್ ಹಿಮ್ ಔಟ್ ಕ್ವಿಕ್. ಚಂಡಾಲ್ರ ಪಾಪಿಗಳ, ನಿಮಗ್ ಒಳ್ಳೇದಾಗಲ್ಲ. ಏನಮ್ಮ ಏನಮ್ಮ ಏನಾಯ್ತಮ್ಮ? ಇಂಜೆಕ್ಷನ್ ನನ್ನ ಅಖಿಲೇಶ್ ಮೇಲೆ ಪ್ರಯೋಗಿಸ್ಬಿಟ್ಟಿದ್ದಾರೆ ಡ್ಯಾಡಿ. ಓ ಮೈ ಗಾಡ್, ಅಖಿಲೇಶ್ ಕೊಟ್ಬಿಟ್ಟಿದಾರ? ನೀನ್ ಅಖಿಲೇಶ್ ನೋಡ್ತೇನಮ್ಮ? ನೋಡ್ದೆ ನೋಡ್ದೆ ನೋಡ್ದೆ. ಯಾವ್ದನ್ ಕಣ್ಣಿನ ನೋಡ್ಬಾರ್ದು, ಏನ್ ಕಿವಿಯಿಂದ ಕೇಳ್ಬಾರ್ದು, ಎಲ್ಲ ಆಗೋಯ್ತು. ಇದಕ್ ಬದ್ಲು ಆ ಇಂಜೆಕ್ಷನ್ ಅವ್ರಿಗೆ ಕೊಡ್ದೆ ನಾವೇ ಸತ್ತೋಗ್ಬೋದಾಗಿತ್ತು. ರಾಧಾ ರಾಧಾ, ಹಾಗೆ ಹೇಳ್ಬೇಡಮ್ಮ, ಹಾಗೆ ಹೇಳ್ಬೇಡ. ಈಗ ಅಖಿಲೇಶ್ ಹೇಗಿದ್ದಾನಮ್ಮ? ವಾಟ್ ಈಸ್ ಹಿಸ್ ಕಂಡೀಷನ್? ಅವನಿಗೆ ಏನೋ ಮಾಡ್ಬಿಟ್ಟಿದ್ದಾರೆ. ಅವನ್ ತನ್ನ ಹೆಸರು ವಿರಾಟ್, ವಿರಾಟ್ ಅಂತ ಹೇಳ್ತಿದ್ದಾನೆ. ಒಳ್ಳೆ ಮೃಗತ್ತರ ಮೃಗತ್ತರ ಆಡ್ತಿದ್ದಾನೆ. ನಾನೇ ನೋ ನೋ ಅಂದ್ರೆ ಆ ಇಂಜೆಕ್ಷನ್ ಉಪಯೋಗಿಸಿ ಅವನ ಮಿದುಳ ಮೇಲೆ ಆಕ್ರಮಣ ನಡೆಸ್ಬಿಟ್ಟಿದ್ದಾರಮ್ಮ, ಆಕ್ರಮಣ ನಡೆಸ್ಬಿಟ್ಟಿದ್ದಾರೆ. ನನ್ನ ಅಖಿಲೇಶ್ ಬಾಳೆ ಹಾಳಾಗೋಯ್ತಲ್ಲ ಡ್ಯಾಡಿ, ಅದಕ್ಕೆ ನಾನು ನೀನೆ ಕಾರಣ ಆಗ್ಬಿಟ್ವಲ್ಲ. ಕರಿ ಮಾಡೋದು ಅಂಚಿನಲ್ಲೂ ಒಂದ್ ಬೆಳ್ಳಿ ಗೆರೆ ಇದ್ದೇ ಇರುತ್ತಮ್ಮ. ಈಗ ನಾವು ಆ ದೇವರನ್ ಮೊರೆ ಹೋಗ್ಬೇಕಮ್ಮ. ನನ್ನ ಅಖಿಲೇಶ್ ನನ್ನಿಂದ ಕಳೆದು ಹೋದಾಗ ಡ್ಯಾಡಿ? ಇಲ್ಲಮ್ಮ ಇಲ್ಲ, ಈಗ ನಾನು ಕೊಟ್ಟಿರೋ ಇಂಜೆಕ್ಷನ್ ಅಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಮಾಡಿದ್ದೀನಿ, ಅದರಿಂದ ಅಖಿಲೇಶ್ಗೆ ಬೇಗ ಪ್ರಜ್ಞೆ ಬಂದರೂ ಬರಬಹುದು. ಹೌದಮ್ಮ ಹೌದು.
ಅಖಿಲೇಶ್, ನೀನು ಎಲ್ಲಿಗೆ ಹೋಗಿದ್ದೆ? ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಧಿಕಾರ ನಮಗಿದೆ ಅಲ್ವಾ? ಛೇ, ಇನ್ನೇನು, ಆ ವಿರಾಟ ನಮ್ಮ ಕೈಗೆ ಸಿಗ್ದ ಅನ್ಕೋತೀವಿ, ಆದ್ರೆ ಕೈಗೆ ಸಿಕ್ಕೋದಿಲ್ಲ. ಅವನು ಸಿಗದೆ ಹೋದ್ರೆ ಎಂತೆಂತ ಅಪಾಯ ಕಾದಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸರ್, ಆ ವಿರಾಟ್ ಯಾರಂತ ನನಗೆ ಗೊತ್ತು. ನಿನಗೆ ಗೊತ್ತಾ? ಹಾಗಿದ್ರೆ ಅವನ ಅರೆಸ್ಟ್ ಮಾಡೋದಕ್ಕೆ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದೀಯಾ? ಸರ್, ನನಗೆ ವಿರಾಟ್ ಯಾರಂತ ಗೊತ್ತು ಅಷ್ಟೇ. ಆದ್ರೆ ಅವನು ಎಲ್ಲಿದ್ದಾನೆ, ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ವಿರಾಟ ನನಗೆ ಗೊತ್ತು ಅಂತ ಹೇಳ್ತೀಯಾ, ಆದ್ರೆ ಅವನ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತೀಯ. ನಿನ್ನ ಮನಸ್ಸೇ ನನಗೆ ಅರ್ಥ ಆಗ್ತಾ ಇಲ್ಲ. ವಿರಾಟ್, ವಿರಾಟ್ ಅವನೊಂದು ವಿಚಿತ್ರವಾದ ಮೃಗ. ಅವನು ಹೆಜ್ಜೆ ಗುರುತಿಲ್ಲ, ಚಿರತೆ ತರ ಸುಳ್ಳ ಕೂಡ ಮೈ ಮೇಲೆ ಬೀಳ್ತಾರೆ. ಅವ್ನು ಸುಲಭವಾಗಿ ಅರ್ಥ ಆಗ್ಬಿಟ್ಟಿದ್ರೆ ಅವ್ನು ಹಿಡಿಯೋಕೆ ಇಷ್ಟು ಕಷ್ಟಪಡ್ಬೇಕಾಯ್ತ ಸರ್? ಪ್ರತಿ ಸಲ ಅವ್ರು ನನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಅಂದ್ರೆ ಯಾರು? ಯಾರು ಯಾರು ಅಖಿಲೇಶ್, ಅವ್ರಂದ್ರೆ ಯಾರು? ಯಾರು 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 ಅಂದ್ರೆ ನನಗೆ ಗೊತ್ತಿಲ್ಲ. ಅಖಿಲೇಶ್, ನೀನು ನಿಜ ಹೇಳ್ತಾ ಇದೀಯಾ ಅಥವಾ ಏನನ್ನಾದ್ರೂ ಮುಚ್ಚಿರ್ತಾ ಇದೀಯಾ? ಸರ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನನ್ನು ಯಾವ ಪ್ರಶ್ನೆ ಕೇಳಬೇಡಿ, ಯಾವ ಕೆಲಸ ಒಪ್ಪಿಸ್ಬೇಡಿ. ಅಂದ್ರೆ ವಿರಾಟನ ಹಿಡಿಯೋ ಕೆಲಸ ನಿನಗೆ ಒಪ್ಪಿಸ್ತೆ ಹೋದ್ರೆ ನೀನು ಈ ಕೆಲಸ ಬಿಟ್ಟು ಹೊರಟೋಗ್ತೀಯಾ? ಹೌದು ಸರ್, ಹೋಗ್ತೀನಿ. ಆದ್ರೆ ಈಗ ವಿರಾಟ್ನ ಹಿಡಿಯೋ ಕೆಲಸನ ನೀವು ಹೇಳ್ತೀರಂತ ನಾನು ಮಾಡ್ತಿಲ್ಲ. ನನಗೆ ಗೊತ್ತು, ನನಗೂ ವಿರಾಟ್ಗೂ ಒಂದು ವಿಚಿತ್ರವಾದ ಸಂಬಂಧ ಇದೆ. ಆ ಸಂಬಂಧಕ್ಕೋಸ್ಕರ ನಾ ಅವನ್ನ ಹಿಡಲೇಬೇಕು. ನೀವು ಹೇಳಿದ್ರು ಅವನ್ನ ಹಿಡಿದು ಮುಗಿಸ್ತೀನಿ, ನೀವು ಹೇಳದೆ ಹೋದ್ರು ಅವನ್ನ ಹಿಡಿದು ಕೊಳ್ತೀನಿ. ಅಖಿಲೇಶ್ ಅಂಕಲ್, ನಿಮ್ಮ ಮನೆ ಬ್ಲಾಸ್ಟ್ ಆಗಿದ್ದು, ನೀವಿಬ್ರು ಸತ್ತು ಬಿದ್ದಿದ್ದು, ಇದೆಲ್ಲ ಅದೆಲ್ಲ ಅನ್ನೀಚಿ ನಾಡಿದ ನಾಟಕನಪ್ಪ. ಅಖಿಲೇಶ್, ನಾನೊಂದು ದೊಡ್ಡ ತಪ್ಪು ಮಾಡ್ಬಿಟ್ನಪ್ಪ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಏನ್ ಹೇಳ್ತಿದ್ರ ಅಂಕಲ್? ನೀನು ವಿರಾಟ್ ನೋಡ್ಕೊಂಡ್ ಬಂದೆ ಅಲ್ಲ? ಎಸ್, ಐ ವಾಂಟ್ ಟು ಸೀ ಹಿಮ್. ಆ ವಿರಾಟ್ ನಿನಗೆ ಬೇಕಲ್ಲ? ಹೌದು. ಎಸ್, ನಡಿ, ನಾನು ತೋರಿಸ್ತೀನಿ ನಿನಗೆ ಅವನ್ನ. ಕಮ್, ನಡಿ. ಅದು ವಿರಾಟ್ ಅಲ್ಲ, ನೀನು.
ನಿನ್ನ ವಿರಾಟ್ ಮಾಡ್ತಾರೆ. ಅಖಿಲೇಶ್, ಅಖಿಲೇಶ್ ಆ ಇಂಜೆಕ್ಷನ್ ಸೈಕೋಟೋಮೆಮೆಟಿಕ್ಸ್ ಅಂದ್ರೆ ರಾಕ್ಷಸ ಪಾಷಾಣ. ಈಗ ನಿನ್ನ ಮೆದುಳಿಂದ ನಿನ್ನ ಜ್ಞಾಪಕ ಶಕ್ತಿಯನ್ನ ತೆಗೆದು ಬಿಡ್ತೀವಿ, ಅದಕ್ಕೆ ನೀನು ಸಹಕರಿಸ್ಬೇಕು. Are you ready? I am ready to kill you all bastards. Bastards. samadana. Nin hesaru Virat. Nan hesaru Virat. Nan oba terrorist. Very good Virat. Now I am not good. I am very bad. Killer. ಯಾರೋ ಬರ್ತಿದ್ದಾರೆ ಅಂಕಲ್. ಏನಾಯ್ತು? ಕ್ಯಾಸೆಟ್ ಬರ್ತಿಲ್ಲ. ಬನ್ನಿ. ಓ ಅಖಿಲೇಶ್, ಅಖಿಲೇಶ್ ಬೇಗ ಬಾ, ಬಂದ್ಬಿಡ್ತಾರೆ. ಕಮಾನ್. ಬಾಸ್ಟರ್ಡ್ಸ್. ಅಖಿಲೇಶ್, ನನ್ನಿಂದ ನಿನಗೆ ಎಂಥ ಅನ್ಯಾಯ ಆಗೋಯ್ತಪ್ಪ. ಡಾಕ್ಟರ್ ಆಗಿ ಪ್ರಾಣ ಉಳಿಸ್ಬೇಕು, ಆದ್ರೆ ನಾನು ನಿನ್ನ ವ್ಯಕ್ತಿತ್ವನೇ ಕೊಲ್ಲೋಂತ ಇಂಜೆಕ್ಷನ್ ಅವರು ಮಾಡ್ಕೊಟ್ಬಿಟ್ನಪ್ಪ. ಅಖಿಲೇಶ್, ಆ ದುಷ್ಟರು ನಿನ್ನೇ ವಿರಾಟ್ ಮಾಡ್ಬಿಟ್ಟಿದ್ದಾರೆ. ಅಂಕಲ್, ಇದಕ್ಕೇನು ಪರಿಹಾರ ಇದೆ ಅದ್ರ ಮೊದಲು ಹೇಳಿ, ಹೆಚ್ಚು ಸಮಯ ಅಲ್ಲ, ಪ್ಲೀಸ್. ಪರಿಹಾರ? ಇದಕ್ಕೆ ಪರಿಹಾರ ಏನು ಅಂತಲೇ ನನಗೆ ಗೊತ್ತಿಲ್ಲಪ್ಪ. ಐ ಆಮ್ ಹೆಲ್ಪ್ಲೆಸ್. ಅಂದ್ರೆ ಈಗ ನಿನ್ನ ಮೆದುಳು ಮೇಲೆ ಎಂಥ ಆಕ್ರಮಣ ಮಾಡಿದ್ದಾರೆ ಅಂದ್ರೆ ಪುನಃ ಕ್ಷಣಗಳಲ್ಲಿ ನಿನ್ನನ್ನು ವಿರಾಟ್ ಮಾಡಿಬಿಡಬಲ್ಲರು. ಅಖಿಲೇಶ್, ನಿನ್ನನ್ನು ಮತ್ತೊಂದು ಸಲ ವಿರಾಟ್ ಮಾಡಿದ್ರೆ ಪುನಃ ನಿನ್ನನ್ನು ಅಖಿಲೇಶ್ ಮಾಡೋದಕ್ಕೆ ಆ ಡಾಕ್ಟರ್ ಡೆಲ್ಟಾಗೂ ಸಾಧ್ಯವಾಗದೇ ಹೋಗಬಹುದು. ನೋ, ವಿರಾಟ್ ಆಗಿ ದೇಶದ್ರೋಹಿಯಾಗಿ ಎಲ್ಲರನ್ನು ಕೊಲ್ತಾ ಬದುಕೋ ಬದಲು ನಾ ಸತ್ತೋಗದೆ ಮೇಲೆ ನೋ, ಐ ಶುಡ್ ಡೈ. ಅಖಿಲೇಶ್ ಹಾಗೆ ಹೇಳ್ಬೇಡ ಅಪ್ಪ, ಏನಾದ್ರೂ ಮಾಡು. ಅಖಿಲೇಶ್ ಇಲ್ಲದೆ ನಾನು ಬದುಕಿರೋಕ್ಕಾಗಲ್ಲ. ಅಖಿಲೇಶ್, ಡಾಕ್ಟರ್ ಸಹಾನಿ ಅಂತ ಒಬ್ಬರಿದ್ದಾರೆ, ಅವ್ರನ್ನ ನೀನು ಭೇಟಿ ಮಾಡಿದ್ರೆ ಅವ್ರು ನಿನಗೆ ಸಹಾಯ ಮಾಡಿದ್ರು ಮಾಡಬಹುದು. ಮಾಡ್ತೀನಿ, ಡಾಕ್ಟರ್ ಸಹಾನಿನ ಮೀಟ್ ಮಾಡ್ತೀನಿ. ಅವ್ರು ನನಗೇನು ಸಹಾಯ ಮಾಡ್ತಿದ್ರೆ ಮೊದಲು ಆ ಡಾಕ್ಟರ್ ಡೆಲ್ಟಾನ ಫಿನಿಶ್ ಮಾಡ್ತೀನಿ. ಅಖಿಲೇಶ್, ಆ ಡೆಲ್ಟಾನ ಆಡಿಸ್ತಾ ಇರೋ ಒಬ್ಬ ಸೂತ್ರಧಾರಿ ಇದ್ದಾನೆ, ಅವನೇ ಈ ದುಷ್ಟ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರೋದು. ಮೊದಲು ನೀನು ಅವನ್ನ ಹಿಡಿಬೇಕು. ಅಂಕಲ್, ನಾ ಬರ್ತೇನೆ. ಆಲ್ ದಿ ಬೆಸ್ಟ್. ಮಿಸ್ಟರ್ ಅಖಿಲೇಶ್, ಈ ಸೈಕೋಟೋಮಿಮೆಟಿಕ್ಸ್ ಪ್ರಯೋಗನ ಯಾರೋ ನಿಮ್ಮ ಮೇಲೆ ಮಾಡಿದ್ದಾರೆ, ಅದಕ್ಕೆ ಆಂಟಿಡೋಟ್ ಕೂಡ ತಯಾರಾಗಿದೆ, ಆದರೆ ಅದನ್ನ ಇನ್ನೂ ಯಾರೂ ಸರಿಯಾಗಿ ಟೆಸ್ಟ್ ಮಾಡಿಲ್ಲ. ಸ್ಪೆಷಲ್ ಕೇಸ್ ಅಂತ ನಿಮಗೋಸ್ಕರ ತರಿಸಿಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಮಿಸ್ಟರ್ ಅಖಿಲೇಶ್, ಇದನ್ನ ಇದುವರೆಗೂ ಯಾರ ಮೇಲೂ ಪ್ರಯೋಗ ಮಾಡಿಲ್ಲ, ಇದು ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ. ಇದು ನಿಮಗೆ ಅನುಕೂಲ ಆಗತ್ತೆ ಅಂತ ನಾನು ಹೋಪ್ಸ್ ಇಟ್ಕೊಂಡಿದ್ದೀನಿ. ಇದನ್ನ ಲಂಡನ್ನಿಂದ ತರಿಸಿದ್ದೀನಿ. ತಗೊಳ್ಳಿ ನೋಡಿ, ಅವರು ನಿಮಗೆ ಇಂಜೆಕ್ಷನ್ ಕೊಟ್ಟ 10 ನಿಮಿಷದ ಒಳಗೆ ನೀವು ಅದನ್ನ ಅಗದು ಬಿಡಬೇಕು. ಅದಕ್ಕೆ ನೀವು ಅದನ್ನ ಹಲ್ಲಿನ ಹಿಂದೆ ಇಟ್ಕೊಳ್ಳಿ. ಅದಕ್ಕೆ ನಾನೊಂದು ಪ್ಲಾಸ್ಟಿಕ್ ಸ್ಟ್ರಿಪ್ ಕೂಡ ಕೊಟ್ಟಿದ್ದೀನಿ. ಇದು ಕೇವಲ 6 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡುತ್ತೆ. 6 hours time. ಡಾಕ್ಟರ್, ಈಗಾಗಲೇ ನನ್ನ ಜೀವಕ್ಕೆ ಅಪಾಯಕ್ಕಾಗಿದೆ, ನಾ ಬರ್ತೇನೆ. ಡಾಕ್ಟರ್ ಡೆಲ್ಟಾ ಸರ್, ಹೌ ಇಸ್ ಅವರ್ ವಿರಾಟ್? ನಮ್ಮ ವಿರಾಟಿಗೆ ಎಲ್ಲ ರೀತಿಲೂ ನಮ್ಮ ಪ್ರಕಾರ ನಡೆಯೋ ಥರ ಆಗಿದ್ದಾನೆ. ಹೌದು, ನಾವು ಹೇಳ್ದ ಹಾಕಿ ಕೇಳ್ತಾನೆ. ನಮ್ಮ ಕೊನೆ ಪ್ಲಾನ್ ಏನು ಅಂತ ಹೇಳ್ತೀನಿ ಕೇಳಿ. ನಾವು ಕಟ್ತಿರೋ ವಿಶ್ವ ಮಾನವ ಟೌನ್ಶಿಪ್ಗೆ ಮುಖ್ಯ ಅತಿಥಿಯಾಗಿ ಬರೋದು ಯಾರು ಗೊತ್ತಾ? ಈ ದೇಶದ ಪ್ರಧಾನಿ. ಅಂದ್ರೆ
ನಮ್ ಪ್ರೈಮ್ ಮಿನಿಸ್ಟರ್ನ ಕೊಲೆ ಮಾಡೋದ? ಯಾಕೆ ಆಶ್ಚರ್ಯ? ಈ ಕೇಶ್ವಾನಿನ ಏನು ಅಂತ ತಿಳ್ಕೊಂಡ್ರಿ? ಈ ದೇಶದ ಪ್ರಧಾನಿಯನ್ನ ಯಶಸ್ವಿಯಾಗಿ ನಾವು ಕೊಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನಮ್ ಗೌರವ ಹೇಗ್ ಹೆಚ್ಚುತ್ತೆ ಗೊತ್ತಾ? ನಾವೀಗ ಅಖಿಲೇಶ್ ಮೇಲೆ ಮಾಡಿರೋ ಎಕ್ಸ್ಪೆರಿಮೆಂಟ್ ಎಂತಹ ಅಮೂಲ್ಯವಾದದ್ದು ಗೊತ್ತಾ? ಈ ಕೆಲಸನ ನಾವು ಬೇರೆ ದೇಶದಲ್ಲಿ ಮಾಡಿದ್ರೆ ಇಲ್ಲಿ ನಾವು ಏನ್ ಸಂಪಾದನೆ ಮಾಡ್ತೀವಿ ಅದರ 10% ಸಂಪಾದನೆ ಮಾಡಬಹುದು. ಎಲ್ಲಿವರೆಗೆ ರಾಜಕೀಯದಲ್ಲಿ ದುರಾಸೆ, ಮೋಸ, ಅಧರ್ಮ ಇರುತ್ತೋ ಅಲ್ಲಿವರೆಗೆ ರಾಜಕೀಯ ಮುಖಂಡರನ್ನ ಕೊಲ್ಲೋದಿಕ್ಕೆ ಒಬ್ಬ ಇಲ್ಲ ಮತ್ತೊಬ್ಬ ಚಡಪಡಿಸ್ತಾನೇ ಇರ್ತಾನೆ. ಡಾಕ್ಟರ್ ಡೆಲ್ಟಾ ಈ ಪವರ್ ಸ್ಟ್ರಗಲ್ಗಾಗಿ ಮನುಷ್ಯ ತಹತಹಿಸ್ತಾನೆ. ಅವನ ಆಸೆ ಎಂದೂ ತೀರಲ್ಲ. ಅವನಿಗಾಸೆ ಇರೋ ತನಕ ನಮ್ಮಂಥ ಕೊಲೆ ಮಾಡಿಸೋ ಬುದ್ಧಿವಂತರಿಗೆ ಕೆಲಸ ಇದ್ದೇ ಇರುತ್ತೆ, ಹಣವೂ ಬರುತ್ತೆ. ದೇಶದಲ್ಲಿಗ ವಿರಾಟ್ ಬಗ್ಗೆ ಅಷ್ಟೊಂದು ಭಯ ಹುಟ್ಟಿಸಿರುವಾಗ ಪ್ರೈಮ್ ಮಿನಿಸ್ಟರ್ ಉದ್ಘಾಟನೆ ಬರಕ್ಕೆ ಒಪ್ಕೋತಾರ? ಪ್ರೈಮ್ ಮಿನಿಸ್ಟರ್ನ ನಾನೇ ಭೇಟಿ ಮಾಡ್ತಾ ಇದ್ದೀನಿ, ಅವರು ಒಪ್ಕೊಂಡೇ ಒಪ್ಕೋತಾರೆ. ಪ್ರೈಮ್ ಮಿನಿಸ್ಟರ್ ಅಂದ್ರೆ ಅವರೂ ಮನುಷ್ಯರು ತಾನೆ, ಅವರಿಗೂ ಆಸೆ ಅನ್ನೋದು ಇರುತ್ತಲ್ವಾ? ಸರ್, ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತಿದ್ರೆ ತುಂಬಾ ಕಷ್ಟವಾಗುತ್ತೆ ಸರ್. ಏನ್ ಮಾಡೋದು, ವಿಶ್ವಮಾನವ ಟೌನ್ಶಿಪ್ ಓಪನಿಂಗ್ ಸೆರೆಮನಿಗೆ ಹೋಗ್ಲೇಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್, ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಡೋದು ಒಳ್ಳೇದಲ್ವಾ ಸರ್? ದೇಶದ ಪ್ರಧಾನಮಂತ್ರಿಯ ಜೀವವನ್ನು ಕಾಪಾಡೋದಕ್ಕೆ ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ಅಂತ ಅವ್ರು ಕೇಳಿದ್ರೆ ನಮ್ಮ ಹತ್ರ ಏನು ಉತ್ತರ ಇದೆ ಮಿಸ್ಟರ್ ಸುಂದರ್? ಸರ್, ಅವ್ರು ಪ್ರಧಾನಮಂತ್ರಿಗಳ ಸಮಾರಂಭಕ್ಕೆ ಹೋಗ್ಲಿ, ಅವ್ರ ಜೀವಕ್ಕೆ ಏನು ಅಪಾಯ ಆಗದಿರೋ ಹಾಗೆ ಕಾಪಾಡೋ ಜವಾಬ್ದಾರಿ ನಂದು. ಅಖಿಲೇಶ್, ನಮಗಿನ್ನೂ ಖಚಿತವಾಗಿ ವಿರಾಟ್ ಬಗ್ಗೆ ಏನೂ ಗೊತ್ತೇ ಇಲ್ಲ. ದಟ್ ಈಸ್ ವರಿಯಿಂಗ್ ಮೀ. ನಿಮಗೆ ವಿರಾಟಿನ ಮುಖ ಗೊತ್ತು, ಆದರೆ ನನಗೆ ವಿರಾಟಿನ ಮೆದುಳು, ಹೃದಯ, ಅವನು ಉಸಿರಿರೋ ವಿಷ ಏನಂತ ಗೊತ್ತು. ಅಂದ್ರೆ ಅಖಿಲೇಶ್, ನನ್ನಿಂದ ನೀನೇನಾದರೂ ಸಂಗತಿ ಕ್ಲೂ ಮುಚ್ಚಿಡ್ತಾ ಇದೀಯಾ? ಸರ್, ನಾಗರಹಾವು ಸುಮ್ಮನೆ ಎಲ್ರ ಕಣ್ಣು ಎದುರು ಹರಿದಾಡ್ತಿದ್ರೆ ಏನ್ ಮಜಾ ಇರುತ್ತೆ? ಅದು ಇದ್ದಕ್ಕಿದ್ದಾಗೆ ಹೆಡೆ ಮೇಲೆ ಹೊಳೆಯೋ ಮಣಿ ಹೊತ್ಕೊಂಡು ಹುತ್ತಿನಿಂದ ಜಿಗಿದ್ರೆ ತಿಳಿಸ್ಕೋದು. ಸರ್, ನೀವು ಹುತ್ತನ್ನ ಕಟ್ತಾ ಇದ್ದೀರಿ, ಹೆಡೆ ಎತ್ತಿ ಆಚೆ ಈ ಅಖಿಲೇಶ್ ಬರ್ತಾನೆ, ಆ ವಿರಾಟ್ನ ಧ್ವಂಸ ಮಾಡ್ತಾನೆ. ಇದು ಅಹಂಕಾರದ ಮಾತಲ್ಲ ಸರ್, ಆತ್ಮವಿಶ್ವಾಸದ ಕೂಗು ಕೂಗು ಕೂಗು. ಸುಧರ್, ಕ್ಲೋಸ್ ಇಟ್. ಅಖಿಲೇಶ್, ಯಾಕೆ ಈ ಥರ ಇದೆಯಾ? ಆಫೀಸಲ್ಲಿ ಕೂಡ ಒಂಥರ ಮಾತಾಡಿದೆ, ಏನೋ ಹೇಳಬೇಕು ಅಂತ ಒದ್ದಾಡ್ತಿದ್ಯಾ, ಆದ್ರೆ ಏನೂ ಹೇಳ್ತಾ ಇಲ್ಲ. ಕಮಾನ್ ಕಮಾನ್ ಅಖಿಲೇಶ್, ಅದೇನಂತ ಹೇಳು. ಸುಂದರ್, ನನ್ನ ಜೀವಕ್ಕಿಂತ ನಿಮ್ಮ ಜೀವಕ್ಕಿಂತ ನಮಗೆ ಮುಖ್ಯವಾದ್ದು ನಮ್ಮ ದೇಶ, ನಮ್ಮ ಭೂಮಿ, ನಮ್ಮ ನಾಡು. ಅದಕ್ಕೆ ನಾನು ನಿನಗೊಂದು ಮಾತು ಹೇಳ್ತೇನೆ, ನಾನು ಏನೇ ಹೇಳಿದ್ರು ನೀನು ಯಾಕೆ ಅಂತ ಪ್ರಶ್ನೆ ಕೇಳಬಾರ್ದು, ಅದನ್ನು ನೀನು ನಡೆಸ್ಕೊಡ್ಬೇಕು. ಪ್ರಾಮಿಸ್? ಪ್ರಾಮಿಸ್. ಗುಡ್. ನಿಜವಾಗ್ಲೂ ಆ ವಿರಾಟ್ ಯಾರಂತ ನನಗೆ ಗೊತ್ತು, ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಹಾಗಾದ್ರೆ ಯಾಕೆ ತಡ ಮಾಡ್ತಿದ್ಯಾ? ನಡಿ, ಅವನು ಹಿಡಿಯೋಣ, ಅವನನ್ನೇ ಕೊಂದು ಬಿಡೋಣ. ನಿನಗಿಷ್ಟೆಲ್ಲ ಗೊತ್ತಿರಬೇಕಾದ್ರೆ ನೀನು ಅರ್ಜುನ ಆಗಬೇಕು, ಸವ್ಯಸಾಚಿ ಆಗಬೇಕು, ಸವ್ಯಸಾಚಿ ಆಗಬೇಕು. ಸವ್ಯಸಾಚಿ? ಸವ್ಯಸಾಚಿ? ನಾನು ಸವ್ಯಸಾಚಿ ಆಗ್ತೀನೋ, ಅರ್ಜುನ ಆಗ್ತೀನೋ, ಅಥವಾ ಚಕ್ರವ್ಯೂಹನ ಬೇತ್ಸಕ್ಕೆ ಹೋಗಿ ತನ್ನ ಪ್ರಾಣನ ಬಳಿ ಕೊಟ್ಟ ಅಭಿಮನ್ಯು ಆಗ್ತೀನೋ, ನನಗೆ ಗೊತ್ತಿಲ್ಲ. ಆದರೆ ನಾನು ಅರ್ಜುನ ಆಗೋದಕ್ಕೂ ಸಿದ್ಧ,
ಅಭಿಮನ್ಯು ಆಗೋದಕ್ಕೂ ಸಿದ್ಧ. ಏನ್ ಹೇಳ್ತಿದ್ಯಾ ಅಖಿಲೇಶ್? ಆ ವಿರಾಟ್ ಯಾರು ಗೊತ್ತಾ? ಯಾರು ಯಾರು? ಬಾ ತೋರಿಸ್ತೇನೆ. ಅಲ್ಲಿ ನೋಡು. ನೀನು? ನೀನು ಅಖಿಲೇಶ್? ನೀನು? ಹೌದು, ಅವನೇ ವಿರಾಟ್. ನೀನು ವಿರಾಟ್? ವಾಟ್ ಡು ಯು ಮೀನ್? ಏನ್ ಹೇಳ್ತಿದ್ಯಾ? ಹೌದು, ಅಖಿಲೇಶ್ ತರ ಕಾಣಿಸ್ತಾ ಇದೆಯಲ್ಲ ಆ ಪ್ರತಿಬಿಂಬ, ಅವನೇ ವಿರಾಟ್. ಆ ವಿರಾಟ್ಗೆ ಈ ಅಖಿಲೇಶ್ ಬೇಕು, ಈ ಅಖಿಲೇಶ್ಗೆ ಆ ಕನ್ನಡಿ ಇರೋ ವಿರಾಟ್ ಬೇಕು. ನೀನೇನು ಹೇಳ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ ಅಂತ ನಿಜವಾಗ್ಲೂ ಒಂದು ಅರ್ಥ ಆಗ್ತಿಲ್ಲ. ಆ ದೇಶದ್ರೋಹಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ಆ ವಿರಾಟ್ನ ಹಿಡಿಯೋದಕ್ಕೆ ನಮ್ಮ ದೇಶ, ನಮ್ಮ ಸರ್ಕಾರ ಈ ಅಖಿಲೇಶ್ನ ಬಿಟ್ಟಿದ್ದಾರೆ. ಆದರೆ ಇನ್ಮುಂದೆ ಈ ಅಖಿಲೇಶ್ ಅಖಿಲೇಶಾಗಿ ನಿನ್ ಮುಂದೆ ಬಂದಾಗ ನನ್ನ ತಪ್ಕೋ, ನನ್ನ ಕೈ ಹಿಡಿದು ತುಳ್ಕೋ. ಆದರೆ ನಾನು ಯಾವಾಗ ನಿನ್ ಮುಂದೆ ವಿರಾಟ್ ಆಗಿ ಬರ್ತೀನೋ ಆಗ ನೀನು ನನ್ನ ಗುಂಡಿಟ್ಟು ಸುಟ್ಟು ಭಸ್ಮ ಮಾಡಬೇಕು, ಮಾಡಲೇಬೇಕು. ಹಾಗಂತ ಭಾಷೆ ಕೊಡು, ಭಾಷೆ ಕೊಡು. ನೋ, ನಾನು ಹೇಗಿನ ಸಾಯಿಸ್ಲಿ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಸುಂದರ್ ಸುಂದರ್, ನೀನು ಸಾಯಿಸ್ತಾ ಇರೋದು ನನ್ನನ್ನಲ್ಲ, ವಿರಾಟ್ನ, ದೇಶದ್ರೋಹಿನ. ಅವನ್ನ ನೀನು ಸಾಯಿಸ್ಲೇಬೇಕು, ಸಾಯಿಸ್ಲೇಬೇಕು. ಪ್ರಾಮಿಸ್ ಮಾಡು. ಸುಂದರ್, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಯು ನೋ ಆಲ್ ಮೈ ಸೀಕ್ರೆಟ್ಸ್. ಯು ಆರ್ ಗೋಯಿಂಗ್ ಟು ಶೂಟ್ ಮೀ, ಯು ಆರ್ ಗೋಯಿಂಗ್ ಟು ಕಿಲ್ ಮೀ. ಇಫ್ ಯು ಡೋಂಟ್ ಕಿಲ್ ಮೀ, ಐಲ್ ಕಿಲ್ ಯು, ಐಲ್ ಕಿಲ್ ಯು. ಅಖಿಲೇಶ್, ಬಾಯ್ ಸುಂದರ್. ಹಲೋ. ಅಖಿಲೇಶ್ಗೆ ತಾನು ವಿರಾಟ್ ಅನ್ನೋದು ಗೊತ್ತಾಗಿ ಹೋಗಿದೆ. ಐ ರಿಪೀಟ್, ಅಖಿಲೇಶ್ಗೆ ತಾನೇ ವಿರಾಟ್ ಅನ್ನೋದು ಗೊತ್ತಾಗಿ ಹೋಗಿದೆ. ಐ ಸಿ, ಐ ಸಿ. ಸರ್, ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರೆ? ಒಂದು ಮುಖ್ಯವಾದ ವಿಷಯ ಹೇಳಬೇಕು ನಿನಗೆ. ಏನದು, ಏನದಂತ ಮುಖ್ಯವಾದ? ನೀನು, ನೀನಿಲ್ಲಿ? ನನಗೆ ನನಗೇನ್ ಮಾಡ್ಬೇಕು ಅಂತಾನೆ ತಿಳಿತಿಲ್ಲ. ರಾಧಾ, ನೀನು ಕರ್ಕೊಂಬಂದಿರೋದು ಆ ಡೆಲ್ಟಾ ರಾಸ್ಕಲ್ ತಾನೆ? ಏನೋ ಪ್ಲಾನ್ ಮಾಡಿದ್ದಾರೆ. ಡೋಂಟ್ ವರಿ, ಏನ್ ವಿಷಯ ಹೇಳು. ನಾನು ನಿನಗೆ ಇಂಜೆಕ್ಷನ್ ಕೊಡ್ಬೇಕು, ಕೊಟ್ರೆ ನೀನು ವಿರಾಟ್ ಆಗ್ತೀಯ, ಕೊಡ್ತಿದ್ರೆ ಅಲ್ಲಿ ನನ್ನ ತಂದೆ ಸಾಯ್ತಾರೆ. ಇಂಜೆಕ್ಷನ್ ಕೊಡು, ಡೋಂಟ್ ಡಿಲೇ, ಕಮ್ ಆನ್. ಇಲ್ಲ ಆಕೆ, ನಾನು ನಿನ್ನ ಪ್ರೀತಿಸ್ತೀನಿ, ನನ್ನ ತಂದೆನೂ ಪ್ರೀತಿಸ್ತೀನಿ. ಅಯ್ಯೋ ಹುಚ್ಚುಗಿ, ನೀನು ನನ್ನ ನಿಮ್ಮ ತಂದೆನ ಎಷ್ಟು ಪ್ರೀತಿಸ್ತಿದ್ಯಾ ಅಂತ ಗೊತ್ತು. ಆದರೆ ಈ ಕ್ಷಣದಲ್ಲಿ ನಾನು ಮುಖ್ಯ ಅಲ್ಲ, ನಿಮ್ಮ ತಂದೆನೂ ಮುಖ್ಯ ಅಲ್ಲ. ನಮ್ಮ ತಾಯಿ ತಂದೆಗಿಂತ ನಾವು ಪ್ರೀತಿಸಬೇಕಾದ್ದು ನಮ್ಮ ದೇಶವನ್ನ, ನಮ್ಮ ಭಾರತವನ್ನ. ನೋಡು, ಏನು ಯೋಚಿಸ್ಬೇಡ, ನಾ ಹಿಂದೆ ತಿರುಗ್ತೇನೆ, ಇಂಜೆಕ್ಷನ್ ಕೊಡು. ವಿರಾಟ್, ಮಿಸ್ಟರ್ ವಿರಾಟ್,
ಆರ್ ಯು ರೆಡಿ? ಎಸ್ ಐ ಆಮ್ ರೆಡಿ, ಐ ಆಮ್ ರೆಡಿ. ವಿರಾಟ್, ಇವರೇ ನಮ್ಮ ಲೀಡರ್. ಇವರೇನು ಆರ್ಡರ್ ಕೊಡ್ತಾರೋ ಆ ಪ್ರಕಾರ ನೀನು ನಡಿಬೇಕು. ನಿಮ್ಮ ಲೀಡರ್ಗೆ ಮ್ಯಾನಸ್ಸೇ ಇಲ್ಲ. ಏನ್ ಹಾಗೆ ಮಾತಾಡ್ತೀಯ? ನಾ ನಿನ್ ಲೀಡರ್, ತಲೆ ತಗ್ಸಿ ಆಜ್ಞೆ ಪಾಲಿಸ್ಬೇಕು. ಲೀಡರ್ ಇಲ್ಲಿರೋ ಇಲ್ಲಿ ಮರಿಗಳು ನೀ ಹೆಗನಾಗಿರ್ಬೋದು, ಆದ್ರೆ ಈ ವಿರಾಟ್ ಯಾರು ಲೀಡರ್ ಅಲ್ಲ. ನನಗೆ ನಾನೇ ರಾಜ, ನಾನೇ ಮಂತ್ರಿ. ನನ್ನಂತ ಹಂತಕ ರೈಫಲ್ ಗನ್ ಬುಲೆಟ್ಗಳ ಜೊತೆ ಆಡೋ ಚಾಂಪಿಯನ್ ಈ ಭೂಮಿ ಮೇಲೆ ಇಲ್ಲ ಮಿಸ್ ಲೀಡರ್. ನನ್ನನ್ನು ನೋಡಿ ಗುಡ್ ಮಾರ್ನಿಂಗ್ ವಿರಾಟ್ ಅಂತ ಹೇಳೋ ನಾಗರಿಕತೆ ನಿನಗಿಲ್ಲ. ಬ್ಯಾಡ್, ವೆರಿ ಬ್ಯಾಡ್. ಓ, ಅದಕ್ಕ ನಿನಗೆ ಬೇಸರ? ಐ ಆಮ್ ವೆರಿ ಸಾರಿ ಮಿಸ್ಟರ್ ವಿರಾಟ್. ಅ ವೆರಿ ಗುಡ್ ಮಾರ್ನಿಂಗ್ ಟು ಯು. ವೆರಿ ಗುಡ್ ಮಾರ್ನಿಂಗ್ ಟು ಯು ಮಿಸ್ಟರ್. ಹೋ, ನಿಮ್ ಹೆಸರು ನನಗೆ ಹೇಳಿಲ್ಲ. ನಿಮಗೊಂದು ಹೆಸರಿಲ್ಲ, ನಿಮಗೊಂದು ಮುಖ ಇಲ್ಲ, ಆದರೂ ಲೀಡರ್ ವಾಟ್ ಅ ಜಾಬ್. ನನ್ನ ಮುಖ ಯಾರು ನೋಡೋ ಹಾಗಿಲ್ಲ, ನನ್ನ ಹೆಸರು ಯಾರು ಕೇಳೋ ಹಾಗಿಲ್ಲ. ಈಗ ನೀನು ಏನ್ ಮಾಡಬೇಕು ಅಂತ ಹೇಳ್ತೀನಿ. ಡಾಕ್ಟರ್ ಡೆಲ್ಟಾ ಸರ್, ಇಲ್ಲಿಗೆ ನಿಮ್ ಕೆಲಸ ಮುಗೀತು. ನಿಮ್ ಪೇಮೆಂಟ್ ತಗೊಂಡು ನೀವು ಹೊರಡಬಹುದು. ಥ್ಯಾಂಕ್ ಯು ಸರ್. ವಿರಾಟ್, ಕಮ್ ವಿತ್ ಮೀ. ಅಲರ್ಟ್ ಸರ್. ಓಕೆ ಸರ್. ಯಾರೋ ಬಂದಿದ್ದಾರೆ. ಏನ? ಹೌದಾ? ನೀವ ಇಲ್ಲಿ? ಎಸ್ ಸರ್, ನಾವು ತಪ್ಪಿಸ್ಕೊಂಡು ಬಂದಿದ್ದೀವಿ. ಹೌದು ಸರ್, ತುಂಬಾ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದಿದ್ದೀವಿ. ಹೇಳಿ ಏನಾಯ್ತು ಹೇಳಿ. ಅಖಿಲೇಶ್ ವಿರಾಟ್ ಆಗೋಗಿದ್ದಾನೆ. ಅಖಿಲೇಶ್ ವಿರಾಟ್ ಸರ್, ವಿರಾಟ್ ಬೇರೆ ಯಾರು ಅಲ್ಲ, ಅಖಿಲೇಶ್ ಸರ್, ಅಖಿಲೇಶ್. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಹೌದು. ಇಟ್ಸ್ ವೆರಿ ಡೇಂಜರಸ್ ಸರ್. ನಾನು ಅವನಿಗೆ ಆಂಟಿಡೋಟ್ ತಗೊಳಕ್ ಹೇಳಿದ್ದೆ. ಅವನ್ ತಗೊಂಡೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಆಂಟಿಡೋಟಾ? ಯಾರ ಹತ್ರ ಇದೆ ಅದು? ಅದು ಡಾಕ್ಟರ್ ಸಹಾನಿ ಹತ್ರ ಇದೆ ಸರ್. ಡಾಕ್ಟರ್ ಸಹಾನಿ. ಸುಂದರ್ ಸರ್, ಕಮಾನ್. ಹಲೋ. ಹಲೋ, ಡಾಕ್ಟರ್ ಸಹಾನಿನಾ? ಹಾ ಹೌದು. ನಾನು ಸುಂದರ್ ಮಾತಾಡ್ತಿರೋದು. ಅಖಿಲೇಶ್ ಬಂದಿದ್ರಾ? ಹಾ ಬಂದಿದ್ರು. ಐ ಸಿ. ಪ್ರಧಾನಮಂತ್ರಿಗಳಾದ ಶ್ರೀ ವಿಶ್ವನಾಥ್ ಮಿಶ್ರಾರವರು ಇಂದು ವಿಶ್ವ ಮಾನವ ಟೌನ್ಶಿಪ್ ಅನ್ನು ಉದ್ಘಾಟನೆ ಮಾಡಲು ಬಂದಿರುವುದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಇಲ್ಲಿ ಕಟ್ಟಿರುವಂತಹ ಮನೆಗಳನ್ನು ಬಡಜನರಿಗೆ ಅವರು ತಮ್ಮ ಅಮೃತ ಹಸ್ತದಿಂದ ಹಂಚಲಿದ್ದಾರೆ.
ತಮ್ಮ ಅತ್ಯಮೂಲ್ಯ ಕೆಲಸಗಳನ್ನು ಬದಿಗೊತ್ತಿ ನನ್ನ ಬಾಲ್ಯ ಸ್ನೇಹಕ್ಕೆ ಬೆಲೆ ಕೊಟ್ಟು ಅವರು ಇಲ್ಲಿಗೆ ಬಂದಿರುವುದು ಹೆಮ್ಮೆಯ ವಿಷಯ. ಈ ವಿಶ್ವಮಾನವ ಟೌನ್ಶಿಪ್ ಅನ್ನು ಕಟ್ಟಬೇಕೆನ್ನುವುದು ನನ್ನ ಬಹುದಿನದ ಕನಸು. ಆ ಕನಸು ಇಂದು ನನಸಾಗಿದೆ. ನಾನು ಜಪಾನ್ಗೆ ಭೇಟಿ ನೀಡಿದ್ದಾಗ ಈ ತರಹದ ಟೌನ್ಶಿಪ್ ಅನ್ನು ನೋಡಿದ್ದೆ. ಅಖಿಲೇಶ್, ನೀನು ಕೇಶವಾನಿನ ಕೊಂದ್ರೆ ನಾನು ನಿನ್ನನ್ನು ಕೊಲ್ತೀನಿ. ಯಾಕೆ ಆಶ್ಚರ್ಯನಾ? ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ನನಗೆ ಮೊದಲೇ ಗೊತ್ತಿತ್ತು ಕಣೋ, ನೀನು ಕೇಶವಾನಿ ತಮ್ಮ ಅಂತ. ಹಾ
ಅಖಿಲೇಶ್. ಅಮ್ಮ ನನ್ ಕಂದ. ಇವತ್ತು ನಿಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ತಪ್ಪ. ಅಷ್ಟೇ ಅಲ್ಲ ಅಖಿಲೇಶ್, ನಿನ್ನಿಂದ ಈ ದೇಶಕ್ಕೆ ಅಪಾಯ ತಪ್ಪಿತು. ಥ್ಯಾಂಕ್ ಯು ಸರ್.